ಕೊಡೆಲ್ಲ ಕನ್ನಡ ತುತ್ತೂರಿಯ ಕನ್ನಡಿಗರೆ ಬೂದಿದೆಲ್ಲ ಕನ್ನಡ ತುತ್ತೂರಿಯ ಪರಿಮಳವ ಪ್ರಸರಿಸಿ ಕನ್ನಡ ಕಸ್ತೂರಿಯ ಕನ್ನಡ ಕಸ್ತೂರಿಯ ಭಾರತೀಯ ಕೀರ್ತಿ ಕೂರೆ ಕನ್ನಡಾಂಬೆ ಎಂದು ಸಂಸ್ಕೃತಿಯ ಸಂಗಮವೇ ಕರುನಾಡು ಎಂದು ಜಾಗೃತಿಯ ದಿವ್ಯ ಶಿಖರ ನಾವು ಕಂಡೆವೆಂದು ಉಬ್ಬುತಲೆ ಆಚರಿಸಿ ಹಬ್ಬವ ಸೂರ್ಯ ಕನ್ನಡಿಗರೆ ಊದಿದೆಲ್ಲ ಕನ್ನಡ ಸೂರ್ಯ ನಮ್ಮ ಅಮರ ಶಿಲ್ಪ ಕಲೆಗೆ ಬೇಲೂರು ಹಳೆ ಬೀರು ಕೈದಾರ ಸಾಕ್ಷಿ ಧೈರ್ಯ ಸೈನ್ಯ ಜಾಗಗಳಿಗೆ ಮಸ್ತಕವನ್ನು ಎತ್ತಿ ನಿಂತ ಕೊಮ್ಮಟಲೆ ಸಾಕ್ಷಿ ಧರ್ಮ ಸಂಗಮಕ್ಕೆ ಶಂಕರ ರಾಮಾನುಜ ಬಸವೇಶ್ವರರೇ ಸಾಕ್ಷಿ ನಾರಿಯದಳು ಕವಿಯೆತ್ತಿ ಹೊನ್ನಮ್ಮ ವೀರರಾಣಿ ಚಂದಮ್ಮ ಸಾಕ್ಷಿ ಅಂದಿನ ವೈಭವಕ್ಕೆ ಹಂಪೆ ಸಾಕ್ಷಿ ಇಂದಿನ ಜಾಗೃತಿಗೆ ಜನತೆ ಸಾಕ್ಷಿ ಕನ್ನಡದ ವೈಭವಂ ಏರಿರೆ ಅಂಬಾರಿಯ ಊದಿರೆಲ್ಲ ಕನ್ನಡ ತುತ್ತೂರಿಯ ಅಕ್ಕ ಬುಕ್ಕ ತೈಲ ಬಾ ಹೊಯ್ಸಳ ಪುಲಿಕೇಶಿ ಆಳಿದಂಥ ನಾಡಿದು ಧೈರ್ಯದ ಪ್ರತಿರೂಪವಾಗಿ ಸತ್ಯ ಯುಗದಿ ಹುಟ್ಟಿದ ಹನುಮನ ತಾಯಿ ನಾಡಿದು ಬದುಕಿನ ನಾರಾಯಣ ಪಂಪ ಜನ್ನರನ್ನರ ಕಾವ್ಯಗಳಾಗೂಡಿದು ಗಂಧ ಮತ್ತು ಹೊನ್ನನ್ನು ನೀಡುವಂತ ನಾಡಿದು ಚಾಮುಂಡಿಯ ನೆಲವೀಡಿದು ಧರ್ಮಸ್ಥಳ ಶೃಂಗೇರಿ ಪುಣ್ಯಸ್ಥಳ ಶಿವಗಂಗೆ ಮಹಾತ್ಮೆಯು ಮೆರವನಾಡಿದು ಜನ್ಮದಲ್ಲಿ ಹಾಡುತ್ತಿರೆ ಅಲೆಗಳು ಕಾವೇರಿಯ ಇದೆಲ್ಲ ಕನ್ನಡ ತುತ್ತೂರಿಯ
ಹಿಂಸ ಭಾವ ನೀನಾವ ಮಾನವ ಒಲವೇ ದೈವ ಒಲವೇ ದೈವ ಒಂದೇ ಎನ್ನುವ ನೀತಿ ತಾಯ್ನಾಡ ಕೀರ್ತಿಯ ಜ್ಯೋತಿ ನಿನ್ನಾಚೆ ನಿಜವಾಗೆ ಇದುವೇ ರೀತಿ ಅಕ್ಷರ ಭಾವನೆ ಜೋರಾಗಿ ಮೈತ್ರಿಯ ಭಾವನೆ ಗೆಲುವಾಗಿ ನಿಮ್ಮ ತಾಯಿಯ ಅಂಧತ್ವವು ಹೋಗಬೇಕಾದರೆ ನೀನೀಗಲೇ ದಕ್ಷಿಣ ಕಾಶಿ ಎನಿಸಿಕೊಂಡಿರುವ ಶಿವಗಂಗಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಗಂಗಾ ತೀರ್ಥವನ್ನು ಮತ್ತು ಶ್ರೀ ಗಂಗಾಧರೇಶ್ವರನ ಪ್ರಸಾದವನ್ನು ತಂದುಕೊಡು. ಆ ತೀರ್ಥ ಪ್ರಸಾದಗಳಿಂದ ನನ್ನ ತಾಯಿಗೆ ಪುನಃ ನೋಡುವ ಶಕ್ತಿ ಬರುತ್ತದೆಯೇ? ಆ ಶಕ್ತಿ ಇಲ್ಲದಿದ್ದರೆ ಅದು ಮಹಾಕ್ಷೇತ್ರವಾಗುತ್ತಿರಲಿಲ್ಲ ಕುಮಾರ. ಮನುಷ್ಯನ ಯಾವುದೇ ಅಂಗಹೀನವಾದರೂ ಆ ಕ್ಷೇತ್ರದ ತೀರ್ಥ ಪ್ರಸಾದಗಳಿಂದ ಪುನಃ ಮೊದಲಿನಂತಾಗುತ್ತಾನೆ. ಅಂದ್ರೆ ಯಾವ ಶಿವಗಂಗೆ? ನಮ್ಮ ವಿಜಯನಗರದ ಪಕ್ಕದಲ್ಲಿದೆಯಲ್ಲ. ನಡೆಯಪ್ಪ ಹೋಗೋಣ. ಬೇಡ ಮಗು, ಯಾರು ಎಲ್ಲಿಗೂ ಹೋಗಬೇಡ. ಅಡ್ಡಿ ಮಾಡಬೇಡಮ್ಮ, ತಾಯಿಯ ಸೇವೆ ಮಾಡಲಾರದ ಮಗನು ಭೂಮಿಯ ಮೇಲೆ ಇದ್ದೇನು ಪ್ರಯೋಜನ? ನಿನ್ನ ಕಣ್ಣುಗಳಿಗೆ ನೋಡುವ ಶಕ್ತಿ ಬಂದು ನಮ್ಮನ್ನೆಲ್ಲ ನೋಡುವಂತಾದ್ರೆ ನಮಗೆಲ್ಲ ಎಷ್ಟು ಸಂತೋಷವಾಗುತ್ತೆ. ಹೋಗುವಂತ ಹೇಳಮ್ಮ. ಹೇಳಮ್ಮ, ಹೋಗಿ ಬಾ ಮಗು. ಆದರೆ ದಾರಿಯಲ್ಲಿ ದಾರಿ ತಪ್ಪು ಹೋದಾಗೆ ನಾನು ನೋಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಆ ಗಂಗಾಧರೇಶ್ವರನ ಆಶೀರ್ವಾದ ನಿನಗೆ ಪರಿಪೂರ್ಣವಾಗಿರಲಿ. ಸರಿ ನಡಿಯಪ್ಪ. ನೀನಲ್ಲಿ ಬರ್ತೀಯ? ನಿನ್ ಬೆಂಗಾವಲ್ಗೆ. ಆಹಾ, ನೀನು ನನ್ನ ಬೆಂಗಾವಲ್ಗೆ? ಹೌದಯ್ಯ. ಆಗಬಹುದು ಮಹಾವೀರ ನೋಡ್ ನೀನು. ಈ ಗಂಡು ಹುಲಿ ನಿನ್ ಜೊತೆಯಲ್ಲಿದ್ರೆ ನಿನಗೆ ವಜ್ರ ಕವಚ ಆಯ್ತು ಹಾಗೆ. ನಡಿ ನಡಿ ಅಮ್ಮ, ನನಗೊಂದು ಸ್ವಲ್ಪ ಆಶೀರ್ವಾದ ಮಾಡಮ್ಮ. ಹೋಗ್ಬಿಡ್ ಪಾಪ. ಹೋಗಿದ್ ಬರ್ತೀಯಪ್ಪ, ಹೋಗಿದ್ ಬಾ. ಹಾಗೆ ದಾರಿಲಿ ಹೋಗ್ತಾ ಯಾವ ಕಾಡಿಗೂ ಹೋಗದೆ ಯಾವ ಮರಾನು ಹತ್ತದೆ ಸುಖವಾಗಿ ಇಲ್ಲಿಗೆ ಬರ್ತೀಯಪ್ಪ. ನಡೆಯೋ ನಡೆಯೋ. ಅಮ್ಮ ಅಮ್ಮ ಬರ್ತೀನಿ. ನೀನಾ? ನಾನೇ. ಏನು ಇಲ್ಲಿ ನಿಂತು ಬಿಟ್ಟಿದ್ದೀಯಲ್ಲ, ನೀವು ಬಂದ್ರಲ್ಲ. ಹೋಗ್ತೀಯ ನಿಲ್ಲಿ. ನೀವು ಬಂದು ಬಹಳ ಉಪಕಾರ ಮಾಡಿದ್ರಿ. ಆಮೇಲೆ ನಮ್ಮನೆಯವ್ರಿಗೂ ಬಂದು ಊಟ ಮಾಡ್ಕೊಂಡು ಹೋಗುವಂತೀಯ? ಇಲ್ಲ, ನನ್ ಬಿಟ್ಟು ಹೋಗಿ ಹಿಂದೆ. ನಿನ್ನ ಬಿಟ್ಟು ಹೋಗೋಕ್ ನಾನು ಬರ್ಬೇಕೆ? ಮತ್ತೆ ಹೆಂಗ್ ಒಬ್ಬಳೆ ಹೋಗೋದು ಹೇಗ್ರಿ? ಅದಕ್ಕೆ ನಾನು ಯಾಕೆ ಬರ್ಬೇಕ್ರಿ? ನನ್ ಉಳಿಸಿದ್ದಕ್ಕೆ ರೀ. ಉಳಿಸೋರು ನಾನ್ಯಾಕ್ ಬರ್ಬೇಕ್ರಿ? ಇಲ್ಲದ್ರೆ ಬಿಡೋರು ಯಾರ್ರಿ? ಸರಿ ರೀ, ನಿಮ್ಮಲ್ಲಿ ನೀವು ಯಾರ್ಯಾರಿದ್ದೀರ್ರಿ? ನಾನು ನಮ್ಮ ಅಣ್ಣ ರೀ. ನಿಮ್ಮ ಅಣ್ಣ ಇದಾರೆ? ಇದ್ರೇನು ಭಯವಿಲ್ಲ, ಬನ್ನಿ. ಅದು ಸರಿ, ನಿಮ್ ಜೊತೆಲಿ ಬಂದ್ರಲ್ಲ ಅವ್ರು ಯಾರು? ಅವರು ಮಂತ್ರಿ ಮಗಳು ಮಲ್ಲಿಕಾ. ಮಂತ್ರಿ ಮಗಳೇ? ಓಹೋ, ಸರಿ ಸರಿ ಸರಿ. ನಮ್ಮ ಅಶೋಕನಿಗೆ ಅವಳು ಹೀಗು. ಏನ್ರಿ? ಏನಿಲ್ಲ. ನಿಮ್ ಹೆಸರೇನು? ಹೆಸರು ಊರಲ್ಲ ಈಗಾಕೆ ಹೇಳಬೇಕು? ಹೇಳಬೇಕೆ? ನನ್ನ ಹೆಸರು ಮೀನಾಕ್ಷಿ. ಮೀನಾಕ್ಷಿ, ಜಗದೀಶ್ವರ ನೀನೇ ಸಾಕ್ಷಿ. ನಿಮ್ ಹೆಸರು? ನನ್ನ ಹೆಸರು ನೀ ಕೇಳಲೇಬೇಕು. ಆಮೆ ಹೆದರ್ಕೊಂಡ್ಬಿಟ್ಟಿಯೇ? ಇಲ್ಲ. ಗಂಡು ಹುಲಿ. ಗಂಡು ಹುಲಿ? ನಿಜ ನಿಜ. ನಡೀರಿ ಗಂಡು ಕುರಿ. ಗಂಡು ಹುಲಿ ಇದೆ. ಹಾಗನ್ನು ಹಾಗನ್ನು ನೀನ್ ನಡಿ. ಗಂಡಸರು ಮುಂದೆ ಹೋಗ್ಬೇಕು ಅಂದ್ರೆ ಇರ್ಲಿ, ನಡಿಯೇ ನಡೀರಿ ಅಂದ್ರೆ ನಡಿಯ ಅಂತಂದ್ರೆ. ಬನ್ನಿ
ಕುಳಿತುಕೊಳ್ಳಿ. ಆಪತ್ತು ನಿಮಿತ್ತ ನನ್ನನ್ನು ರಕ್ಷಿಸಿದಿರಿ. ನಿಜವಾಗಿಯೂ ನೀವು ಮಹಾದ ದೊಡ್ಡ ಮಾತು. ನಿಮ್ಮ ಹೊಗಳಿಗೆ ನಾನು ಅರ್ಹನಲ್ಲ. ಹೊಗಳಿಕೆ ಮಾತಲ್ಲ, ನಿಮ್ಮ ಪ್ರಾಣದ ಮೇಲಿನ ಆಸೆಯನ್ನು ಗಮನಿಸಿದೆ. ನನ್ನ ಮಾನ ಕಾಪಾಡಿದಿರಿ. ನಿಮಗೆ ನಾನು ಚಿರಋಣಿ. ಛೇ, ಹಾಗೆ ಹೇಳಬೇಡಿ. ಇದೇನು ಅಂತಹ ಮಹತ್ತರ ಕಾರ್ಯವಲ್ಲ. ಆಪತ್ತಿಗೆ ಸಿಕ್ಕವನ್ನು ರಕ್ಷಿಸುವುದು, ಶರಣು ಬಂದವರಿಗೆ ಆಶ್ರಯ ಕೊಡುವುದು ಮನುಷ್ಯನ ಕರ್ತವ್ಯವಲ್ಲವೇ? ಈ ಮಾತುಗಳನ್ನು ಕೇಳಿದರೆ ನಮ್ಮ ತಂದೆಯವರು ಎಷ್ಟು ಸಂತೋಷ ಪಡುತ್ತಾರೆ. ಅವರು ಮಹಾಸ್ವಾಮಿ ಭಕ್ತರು, ಧರ್ಮಶೀಲರು. ನಿಮ್ಮಂಥವ್ರನ್ನು ಕಂಡರೆ ಅವರಿಗೆ ಪಂಚಪ್ರಾಣ ಪರಿಚಯ ಮಾಡಿಸಿಕೊಡಬೇಕೆಂದೇ ನಿಮ್ಮನ್ನಿಗೆ ಕರೆತಂದೆ. ಹಾಗಾದ್ರೆ ಪರಿಚಯ ಮಾಡಿಸಬಹುದಲ್ಲ? ಇದು ಕರೆದುಕೊಂಡು ಬರುತ್ತೇನೆ. ಅಪ್ಪಾಜಿ, ಅಪ್ಪಾಜಿ ಅರಮನೆ ಹೋಗಿದ್ದಾರೆ. ಕ್ಷಮಿಸಿ, ತಂದೆಯವರ ರಾಜಕಾರ್ಯದ ಸಲುವಾಗಿ ಮಹಾರಾಜರನ್ನು ಕಾಣಲು ಅರಮನೆಗೆ ಹೋಗಿದ್ದಾರೆ. ಓಹ್ ಸರಿ, ನಾನಿನ್ನು ಬರಲೆ. ಈಗಲೇ ಹೋಗಬೇಕೆ? ಹೌದು, ಅತ್ಯವಸರವಾದ ಕೆಲಸವಿದೆ. ನೀವು ಬಹಳ ದಣಿದಿದ್ದೀರಿ. ಈ ದಿನ ಇಲ್ಲೇ ವಿಶ್ರಮಿಸಿಕೊಂಡು ನಾಳೆ. ಇಲ್ಲ, ಕ್ಷಮಿಸಿ, ನನ್ನ ತಾಯಿ ಅಂಧತ್ವ ಪರಿಹಾರಕ್ಕಾಗಿ ಶಿವಗಂಗಾ ಕ್ಷೇತ್ರಕ್ಕೆ ಹೋಗುತ್ತಿದ್ದೆ. ದಾರಿಯಲ್ಲಿ ನಿಮಗೊದಗಿದ ವಿಪತ್ತನ್ನು ಕಂಡು ನಿಲ್ಲಬೇಕಾಯಿತು. ನಾನಿಂದೇ ಅಲ್ಲಿಗೆ ಹೋಗಬೇಕಾಗಿದೆ. ಮಾತೃ ಸೇವೆಯಲ್ಲಿ ನಿರತರಾದ ನಿಮ್ಮನ್ನ ನಾನು ತಡೆಯುವುದಿಲ್ಲ. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ? ಹೇಳಿ. ನೀವು ನಾನಿಲ್ಲಿಗೆ ಬರಬೇಕು. ಹಾಗೆ ಆಗಲಿ. ಬರದಿದ್ದರೆ ಶಿಕ್ಷೆ ಏನು ಬಂದಿರಾ? ತಮ್ಮ ಚಿತ್ತ. ಬರಲೆ. ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ, ಅಯ್ಯ ಆಲಿಸಿ ಕೇಳಯ್ಯ, ಅಯ್ಯ ನೋಡಿ ಮಣಿಯಯ್ಯ. ಶಿವಗಂಗಾಪದ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ, ಅಯ್ಯ ಆಲಿಸಿ ಕೇಳಯ್ಯ, ಅಯ್ಯ ನೋಡಿ ಮಣಿಯಯ್ಯ. ಸಂಭವನ ಕರೆದೊಲಿದು ಗಂಗಾಧರ ತಾ ನೆಲೆಸಿದ ಬಂದು ಕುಂಭ ಸಂಭವನ ಕರೆಗೊಲಿದು ಗಂಗಾಧರ ತಾ ನೆಲೆಸಿದ ಬಂದು ಗಂಗಾಧರ ನಿಲ್ಲಿ ನೆಲೆಸಿದ ಬಂದು ನಂಬಿದವರ ಸಲಹುವೆನೆಂದು ಶಿವ ಗಂಗಾಪದ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ, ಅಯ್ಯ ಆಲಿಸಿ ಕೇಳಯ್ಯ, ಅಯ್ಯ ನೋಡಿ ಮಣಿಯಯ್ಯ. ಪರಶಿವನ ಪರಿಣಯಕ್ಕೆ ಮುರಹರ ಬ್ರಹ್ಮೇಂದ್ರ ಸುರ ಸಂಹವು ನೆರೆಗೆ ಪರಮ ಸಂಭ್ರಮದಿಂದ ವರಮುನೀಂದ್ರರ ಅತುಲ ಆನಂದದಿಂದ ನೆರೆವ ಆಹಿಮಗಿರಿಯ ನೋಡೆ ನಯನಾನಂದ ಹಿಮಗಿರಿಯ ನೋಡೆ ನಯನಾನಂದ ಆನಂದ. ಜಗವ ಪಾಲಿಪ ಜನನಿಗಿರಿ
ಮೆಜೆಗೆ ಮಾಡಿದದು ಸಿಂಗಾರವ ಮಾಡಿದದು ಸಿಂಗಾರವ ವಂಗಿತ ಚಂದ್ರ ಮೌಳಿಯು ಧರಿಸಿದನು ತಾ ಭಸ್ಮವ ಧರಿಸಿದನು ತಾ ಭಸ್ಮವ ಮುದುಗೆಯದು ನವ ಮಧುಗೆ ಚಂದದಿ ಧರಿಸಿದರು ಬಾಸಿಂಗವ ಧರಿಸಿದರು ಬಾಸಿಂಗವ ಕೊರಳ ಅಂದಕ್ಕೆ ಧರಿಸಿದನು ತಾ ಭುಜಗವ ಧರಿಸಿದನು ತಾ ಭುಜಗವ ನಡೆಗೆ ನಾಚುತ ಮದುವೆ ಮಂಟಪದೆಡೆಗೆ ನಡೆದಳು ಪರಶಿವೆ ನಿರುತ ಲೋಕದಲ್ಲಿ ಗೋಸುಗ ವರಿಸೆ ಬಂದನು ಪರಶಿವ ವರಿಸೆ ಬಂದನು ಪರಶಿವ ನಭದೆ ಸಾಧಿತು ದೇವ ಕುಂದುಭಿ ಪರಿಣಯದ ಶುಭ ಸಂದೇಶ ನಭದೆ ಸಾಧಿತು ದೇವ ಕುಂದುಭಿ ಪರಿಣಯದ ಶುಭ ಸಂದೇಶ ನಂದಿ ಭೃಂಗಿಗಳು ಆಡಿದರು ಆನಂದದಿಂದಲಿ ನಾಟ್ಯವ ಮುಕ್ಕೋಟಿ ದೇವತೆಗಳೆಲ್ಲ ಹಿಮಗಿರಿಯ ಸೇವೆ ದಕ್ಷಿಣೋತ್ತರದ ಭೂಮಿ ನೇರು ಪೇರಾಗೆ ಭೂಭಾಗ ಸಮವಾಗಿ ಭಯ ನೀಡಲೆಂದು ಭಯಹಾರಿತ ಅಗಸ್ತ್ಯನ ನೋಡಿ ಕರೆದು ದಕ್ಷಿಣ ಕುಪುತ್ತಿರಿ ಗ್ರವದೆ ಹೋಗೆಂದ ಮದುವೆ ನೋಡದ ಚಿಂತೆ ಮುಸುಕೆ ಕಾರಿಗಳಂತೆ ನಡೆದ ಎಳೆಗರುವಂತೆ ದೇವನಾಳತಿಯಂತೆ ದೇವನಾಳತಿಯಂತೆ ಮುನಿ ಗಿರಿ ಶಿಖರವೇರಲು ಕಣದಲ್ಲಿ ಭೂಮಿ ಸರಿ ಸಮವಾಗಲು ಕಣದಲ್ಲಿ ಭೂಮಿ ಸರಿ ಸಮವಾಗಲು ಅಂದದೆ ಜಗವೆಲ್ಲ ಜಯ ಘೋಷ ಮಾಡಿ ಚಂದದೆ ಸುರರೆಲ್ಲ ಮಂಗಳ ಪಾಡಿ ಶಂಕರ ಗಿರಿ ಜಯ ಕರವನೆ ಪಿಡಿದ ಶಂಕರ ಗಿರಿ ಜಯ ಕರವನೆ ಪಿಡಿದ ಸಾಂಗವಾಗಿ ನೆರವೇರಿ ಗಿರಿಜಾವರ ನಿಮ್ಮ ಕಲ್ಯಾಣ ಮಹೋತ್ಸವವನ್ನು ನೋಡದೆ ನನ್ನ ಜನ್ಮ ವ್ಯರ್ಥವಾಯಿತು ಮಹಾಮುನಿ ನಮ್ಮ ಕಲ್ಯಾಣಕ್ಕಿಂತಲೂ ಲೋಕ ಕಲ್ಯಾಣ ಹೆಚ್ಚಿನ ಅದನ್ನುಂಟು ಮಾಡಿದ ನಿನ್ನ ಜನ್ಮ ಹಿರಿದು
ನಿನ್ನ ಪಾರ್ಚೆ ಹೆಚ್ಚಿನೆ. ಅದೋ ನೋಡು, ನನ್ನನ್ನು ನೋಡುವ ಆತುರದಿಂದ ಉದ್ಭವಿಸುತ್ತಿರುವ ಆ ಗಂಗೆಯನ್ನು. ಮಹಾಮುನಿ, ನಿನ್ನಿಂದಲೂ ಗಂಗೆಯಿಂದಲೂ ಈ ಸ್ಥಳಕ್ಕೆ ಪವಿತ್ರತೆ ಉಂಟಾಗಿದೆ. ನಾನು ಸಹ ಗಂಗಾಧರನೆಂಬ ಹೆಸರಿನಿಂದ ಇಲ್ಲಿಯೇ ನೆಲೆಸಿ ಸಕಲರ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಲೋಕನಾಥ, ಆಶ್ರಿತರನ್ನು ಕಾಪಾಡುವ ಕಾಮದೇನೆಂಬ ಮಾತು ಸತ್ಯವಾಯಿತು. ಆದರೆ ನಿಮ್ಮ ಕಲ್ಯಾಣ ಮಹೋತ್ಸವವನ್ನು ನೋಡಿದ ಕೊರಗು ಮಾತ್ರ ಹಾಗೆಯೇ ಉಳಿದಿದೆ. ನಿರಾಸೆಯನ್ನು ಹೊಂದದಿರು. ನಿನ್ನ ಸಂತೋಷಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಮತ್ತೆ ನನ್ನ ವಿವಾಹವು ನಡೆಯುವಂತೆ ಮಾಡುತ್ತೇನೆ. ಅಲ್ಲದೆ ಈ ಸ್ಥಳವು ಶಿವಗಂಗೆ ಎಂಬ ಅಭಿಧಾನದಿಂದ ಮಹಾಪುಣ್ಯಕ್ಷೇತ್ರವಿದೆ. ಕುಮಾರ, ಇದೇ ಆ ಪುಣ್ಯ ಸ್ಥಳದ ವಿಚಾರ. ಸ್ವಾಮಿ, ಈ ಕ್ಷೇತ್ರದ ಮಹಿಮೆಯನ್ನು ಕೇಳಿ ನನ್ನ ಜನ್ಮ ಪಾವನವಾಯಿತು. ಅಂತೆಯೇ ಗಂಗಾಧರೇಶ್ವರನ ದಯೆಯಿಂದ ನನ್ನ ತಾಯಿಯ ಕಣ್ಣುಗಳು ಕಾಣುವಂತಾದರೆ ನನ್ನಂತಹ ಭಾಗ್ಯಶಾಲಿಯೇ ಇಲ್ಲ. ಅದಕ್ಕೇನು ಮಾರ್ಗವೆಂಬುದನ್ನು ಸೂಚಿಸಿ ಉಪಕಾರ ಮಾಡಿ ಸ್ವಾಮಿ. ಕುಮಾರ, ಮಕರ ಸಂಕ್ರಮಣಕ್ಕೆ ಮೊದಲು 3 ದಿನಗಳು ಶ್ರೀ ಗಂಗಾಧರೇಶ್ವರನನ್ನು ನಿಶ್ಚಲ ಭಕ್ತಿಯಿಂದ ಸೇವಿಸಿ ಮಕರ ಸಂಕ್ರಮಣದಂದು ಉದ್ಭವಿಸುವ ಗಂಗಾ ತೀರ್ಥವನ್ನು ರೋಗಿಸರ ಮೇಲೆ ಪ್ರೋಕ್ಷಿಸಿದರೆ ರೋಗಿಸರ ರೋಗಗಳು ಪರಿಹಾರವಾಗಿ ಅಂಗಹೀನರ ಅಂಗಗಳು ಮೊದಲಿನಂತೆಯೇ ಸರಿಹೋಗುತ್ತವೆ. ನೀನು ಸಹ ನಿನ್ನ ತಾಯಿಯನ್ನು ಈ ಕ್ಷೇತ್ರಕ್ಕೆ ಕರೆತಂದು ಶ್ರೀ ಗಂಗಾಧರೇಶ್ವರನನ್ನು ಸೇವಿಸಿ ನಿನ್ನ ಇಚ್ಛೆ ಪೂರೈಸುತ್ತದೆ. ಸ್ವಾಮಿ, ತಮ್ಮ ಸಲಹೆಗೆ ನಾನು ಚಿರಋಣಿ. ಈ ಕಾರ್ಯ ನೆರವೇರುವಂತೆ ನನ್ನ ಅಭೀಷ್ಟ ನೆರವೇರು. ಸರಿಯಾಗಿ ಹೇಳೋ, ಅಲ್ಪ ಜೀವ ಇಲ್ಲದಿದ್ರೆ ಕಾಣ್ತಿ. ಅಯ್ಯೋ 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 ಅಯ್ಯೋ, ಕೊಟ್ಟೆ ಬಾಗಿಲು ಹಾಕಿ, ಕುಂಭಕಾರೆ ಊದಿ, ಕತ್ತಿ ಕಟ್ಟಿ, ಕಾರಣ ಕೇಳಿರಿ. ಯಾರು ನೀನು? ಎಲ್ಲಿದ್ದು ಬಂದೆ? ಯಾಕೆ ಬಂದೆ? ಯಾರು ಬಂದೆ? ನಿಮ್ಮ ತಂಗಿ ಇದ್ದ ಇದರಿಂದ ಏನಂದೆ ಅಂದೆ ಮೆಣಸಿನಕಾಯಿ ತಿನ್ನಿ ತಿನ್ನಿ ತಿನ್ನಿ. ಎಲ್ಲೋ ನನ್ನ ತಂಗಿ? ಅದೇ ನಾನು ಕೇಳ್ತಿರೋದು. ಎಲ್ಲಿ? ನೀನ್ ಯಾರು? ನಾನು ಗಂಡು ಹುಲಿ. ಗಂಡು ಹಲ್ಲಿ ಅಲ್ಲ ಅಲ್ಲ, ಹುಲಿ 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 ಹುಲಿ. ಸರಿಯಾದ ಬೇಟೆ, ಸರಿಯಾದ ಬೇಟೆ. ಅಯ್ಯಯ್ಯೋ, ನಾನು ಮನುಷ್ಯ. ಮನುಷ್ಯ ಏನು? ಶತ್ರು ಪಕ್ಷದವನು, ಮಿತ್ರ ಪಕ್ಷದವನು? ನಿಮ್ಮ ಪಿತೃ ಪಕ್ಷದವನು. ಏನ್ ತರ್ಪಣ ತಗೊಳಕ್ ಬಂದಿದ್ಯಾ? ಅಲ್ಲ ಅಲ್ಲ, ಮದುವೆಗೆ ಅಪ್ಪಣೆ ಕೇಳೋ. ಮಂಗಳವಾದ್ಯ ತರಿಸ್ತೀನಿ, ಮೆರವಣಿಗೆ ಹೊರಡಿಸ್ತೀನಿ. ಆ ಮೂರ್ಖ, ಎದುರಿಸು ಸಮರಾನ, ಸ್ವಯಂವರಾನ, ಸಂಹಾರಾನ. ಒಂದು ಬಿಡ್ತೀನಿ, ಒಂದು ಬಿಡ್ತೀನಿ. ಹೇಗೆ ನನ್ನ ಪರಾಕ್ರಮ ಕೇಳಿದೆ? ಒಂದ್ಸಾರಿ ಕಣ್ಣಾರೆ ನೋಡ್ ಹೋಗೋಣ ಅಂತ ಬಂದೆ. ಮೊದಲೇ ಯಾಕೆ ಹೇಳಲಿಲ್ವೋ? ಅದನ್ನ ನೆನೆಸ್ಕೊಂಡ್ರೆ ಮೈ ಚುಮ್ ಅನ್ನುತ್ತೆ, ಮನಸ್ಸು ಕೊತ ಕೊತ ಕುದಿಯುತ್ತೆ, ಕೈ ನೀರೋ ಕತ್ತಿ ಕಣಕ್ಕೆ ಹಾರಾಡುತ್ತೆ. ಆ ಮಹಾಯುದ್ಧದಲ್ಲಿ, ಆ ಮಹಾರಣ ಭೂಮಿಯಲ್ಲಿ ಕೇಳಿದ್ದೀನಿ. ಏನು? ನೀವು ಕುದುರೆಗಳ ಹಿಂದೆ ಹೋಗ್ತಿದ್ದುದನ್ನ. ಆಗ ಆ ಶತ್ರು ನಂಗೆ ಗೊತ್ತು. ಏನ್ ಗೊತ್ತು? ಅದೇ ತಲೆಗಳು ಉರುಳಿದ್ದು. ಕತ್ತಿ ಹೀಗಂದ್ರೆ 150, ಕತ್ತಿ ಹಾಗಂದ್ರೆ 250. ಅಲೆ ನಿನಗೇನ್ ಬೇಕು? ನೀವು ನನ್ನ ಭಾವನೆ ಆಗಬೇಕು. ಹೇಳು ಮೇಲೆ. ಸರಿಯಾಗಿ ನಿಂತ್ಕೋ. ನಿಂತಿದ್ದೆ.
ಕತ್ತು ಬಚ್ಚು, ಕಣ್ಣು ಮುಚ್ಚು, ಪ್ರಾಣ ಬಿಡು. ಬೇಡ ಬೇಡ, ಸರಿ ನಿಂತು ಹೊರಡು ಮುಂದೆ. ಬೇಡ ಬಲ ಬೇಡ. ಅತಿಯಾದ ಸಂತೋಷವೇ ಆಯಿತಾದರೂ ಈ ದರೋಡೆ ಸುಲಿಗೆಗಳಿಂದ ನಾವೆಲ್ಲವನ್ನು ಸಾಧಿಸದಂತಾಗಲಿಲ್ಲ ಕುಮಾರ್. ನಿಜ ಅಪ್ಪಾಜಿ, ಇದು ಕೇವಲ ನಮ್ಮ ಅನುಯಾಯಿಗಳ ಪೋಷಣೆಗಾಗಿ ಮಾತ್ರ ಈ ಕರ್ತವ್ಯಕ್ಕೆ ಕೈ ಹಾಕಿ. ಇದರಿಂದ ಪ್ರಜೆಗಳ ದ್ವೇಷವನ್ನು ಸಂಪಾದಿಸಬೇಕಾಗುತ್ತದೆ, ಅದರಿಂದ ನಮ್ಮ ಕಾರ್ಯಾಚರಣೆಗಳಿಗೆ ಅಡ್ಡಿಯಾಗಬಹುದು. ಭಯ ಪಡೆದಿರಿ ಅಪ್ಪಾಜಿ, ಈಗ ನಾವು ಪೂರ್ಣ ಪರಿಶ್ರಮರಾಗಿದ್ದೇವೆ. ಈಗಲೇ ನೇರವಾಗಿ ಮುತ್ತಿಗೆ ಹಾಕಿದರೆ ಆಲೋಚನೆ ಸಹ ನೇರವಾಗಿ ಹೊರಡಬಾರದು, ಉಪಾಯದಲ್ಲಿ ಕಾರ್ಯ ಸಾಧಿಸಬೇಕು. ಪ್ರಜಾ ಬೆಂಬಲವನ್ನು ಅವರಿಗೆ ದೊರೆಯದಂತೆ ಮಾಡಬೇಕು. ಆಗ ಮಾತ್ರ ನಮ್ಮ ಕಾರ್ಯ ಸಾಧನೆ. ನನ್ನ ಅವಮಾನದ ಸೇಡು ತೀರಲು ಸಾಧ್ಯ. ಎಂತ ಬೇರೆ ಅಪ್ಪಾಜಿ, ಈಗಲೇ ರಾಜನನ್ನು ಮಂತ್ರಿಯನ್ನು ನಿರ್ನಾಮ ಮಾಡಿ ಪಿತೃ ಋಣದಿಂದ ಮುಕ್ತರಾಗುತ್ತೇನೆ. ನಿಮ್ಮ ಸೇರಿನ ಕಿರಿಯನ್ನು ಆಲಿಸುತ್ತೇನೆ. ಹಾಗಾಗದು ಮಗನೇ, ಹಾಗಾಗದು. ಅವರ ತಾಯ ಕೊಡದು ಇದ್ದು ಸ್ವತಂತ್ರ ಬೇಕು. ರಾಜನು ಸದಚ್ಯುತನಾಗಿ ಕಣ್ಣೀರು ಕರೆಯುತ್ತಾನೆಲ್ಲಬೇಕು. ಮಂತ್ರಿ ಕೈ ಜೊತೆ ಬೇಡುತ್ತಾನೆಲ್ಲಬೇಕು. ನೀನು ಸಿಂಹಾಸನದಲ್ಲಿ ರಾಜನಾಗಿ ಕುಳಿತುಕೊಳ್ಳಬೇಕು. ಇದನ್ನು ನಾನು ಕಣ್ಣಾರೆ ಕಾಣಬೇಕು. ಆಗ ನನ್ನ ಮನಸ್ಸಿಗೆ ತೃಪ್ತಿ. ಅಪ್ಪಾಜಿ, ಇಷ್ಟೊಂದು ಸಾಹಸ ಕಾರ್ಯ ಮಾಡಲು ನಿಮ್ಮ ಆಶೀರ್ವಾದ ಪೂರ್ಣವೇ. ಮಗನೇ, ಮಹಾಪ್ರಭು ಆಟಾಡಿಬೇಡಿ, ಕುಡಿಯಿರಿ. ಗುಡಿಸಿ ವೈದ್ಯರೆ, ಸ್ವೀಕರಿಸಿ ಪ್ರಭು. ಪ್ರಭು, ಬಿಷಪ್ ಏನಾಗಿದೆ? ದರಡುಗರು ಊರಲ್ಲಿ ನುಗ್ಗಿ ದಾಳಿ ಮಾಡ್ತಿದ್ದಾರೆ. ಸದ್ಗುಣನಿಂದ ನಾವು ಉಳಿಯುವಾಗೇ ಇಲ್ಲ. ನನ್ನ ಮಗ ಮಹಾರಾಣಿಯನ್ನು ಸುಟ್ಟು ಕೂಡ ಮಾಡಿದವನು. ಪ್ರಭು, ನನ್ನ ಅರಣ್ಯಕ್ಕೆ ಬೆಂಕಿ ತಂದು ನೀನೊಮ್ಮೆ ನನ್ನ ಕೈಗೆ ಸಿಕ್ಕಿದಾಯ ಪ್ರಭು. ಪ್ರಭು, ಅವನೇ ನನ್ನ ಮಗ ಮಹಾರಾಣಿಯನ್ನು ಸುಟ್ಟು ಕೂಡ ಮಾಡಿದವರು. ಅವನೇ ನನ್ನ ಅರಣ್ಯಕ್ಕೆ ಬೆಂಕಿ ಪ್ರಭು. ಮಹಾರಾಜ, ಇವನು ನಮ್ಮ ಮಹಾರಾಜ. ಹೊಂದಿಸಿ ದಯಮಾಡಿ ಮಹಾರಾಜ. ಗಿರಿಜಾ, ಮಹಾರಾಜ ನೋಡಿ ಬಂದು ಗಡಿ ಶಾಂತರಾಗಿ. ನಾನೇ ಶಂಭೋ ಮಹಾದೇವ್, ಹರಹರ ಮಹಾದೇವ್.
ಮಹಾರಾಣಿಯವರೇ, ನೀವು ಕರೆಸಿದ ಕಾರಣ ಬೇಗ ಹೇಳಿ. ಹೀಗೆ ನನ್ನನ್ನು ನೀವು ತಾವು ಎಂದು ಕರೆಯಬಾರದು. ಹಾಗಂತವರುಂಟೆ? ನೀವು ಈ ದೇಶದ ಮಹಾರಾಜರ? ಇಲ್ಲ ಇಲ್ಲ ಗುಜ್ಜಿ, ನಾನೆಲ್ಲಿದ್ರು ನಿಮ್ಮ ಬರೀ ಸುಳ್ಳು. ನೀವು ಈ ದೇಶದ ಮಹಾರಾಣಿ? ಇಲ್ಲ, ನಾನು ಮಹಾರಾಣಿಯಲ್ಲ, ನಾಗಿನಿ. ಇವರ ವಂಶವನ್ನು ನಾಶ ಮಾಡಲು ಬಂದ ಮಹಾಮಾರಿ, ಬಲಾತ್ಕಾರ ವಿವಾಹದ ಸೇಡಿನ ಕಿಡಿಯಾಗಿ ಕಾಲಿಟ್ಟ ರಾಕ್ಷಸ. ನಿಮ್ಮ ವಾದ ಸರಣಿ ಬಹಳ ಚೆನ್ನಾಗಿದೆ. ಮೋಹಿನಿ ರಾಣಿಯವರೇ, ಸಂತೋಷವಾಗಿದ್ದೀರಿ ತಾರೆ? ಸಂತೋಷ. ವೃದ್ಧನು ಹುಚ್ಚನೂ ಆದ ಮಹಾರಾಜನನ್ನು ಕೈ ಹಿಡಿದ ಮೇಲೆ ಸಂತೋಷಕ್ಕೆ ಕೊರತೆಯಲ್ಲಿ ತಂದೆಯವರ ಪ್ರಾಣ ಭೀತಿ ನನ್ನನ್ನು ಈ ಇಚ್ಛೆ ಇಲ್ಲದೆ ಸಮ್ಮತಿಸುವಂತೆ ಮಾಡಿತು. ದುರ್ಜಯ, ನನ್ನ ಬಾಳಿನ ಸುಖವನ್ನು ನಾಶ ಮಾಡಿದ ಆ ಮಹಾಮಂತ್ರಿಯ ನಾಶಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮಹಾಮಂತ್ರಿ ಮಹಾರಾಜ ಅವರೇ ನನ್ನ ತಂದೆಯ ಸರ್ವನಾಶಕ್ಕೆ ಕಾರಣ. ಅವರ ಹಿತಶ್ರೀಯನ್ನು ಮುಗಿಸಬೇಕೆಂದೇ ನಾನು ಇಲ್ಲಿಗೆ ಬಂದೆ. ಆದರೆ ಈಗೇನಾಗಿದೆ? ನಿನ್ನಿಂದ ಅವರೆಲ್ಲರೂ ಉಳಿದುಕೊಂಡಿದ್ದಾರೆ. ಮೋಹಿನಿ, ನಾನು ಹಾಗೆ ಸಾಧಿಸಿಕೊಳ್ಳಲು ನಿಂತರೆ ನಿನ್ನ ಜೀವಿತಾದ್ಯಂತ ಕಣ್ಣೀರು ಸುರಿಸಬೇಕಾಗುತ್ತದೆ. ಅದು ನನಗೆ ಇಚ್ಛೆ ಇಲ್ಲ. ನಾನು ನಿನ್ನಿಂದ ದೂರವಾಗಿದ್ದರೂ ಸರಿ, ನೀನು ಚೆನ್ನಾಗಿರಬೇಕೆಂಬುದೇ ನನ್ನ. ಇದಕ್ಕಾಗಿ ನನ್ನ ತಂದೆಯ ಪ್ರತಿಜ್ಞೆಯನ್ನೇ ನಾನು ಮರೆಯುತ್ತೇನೆ. ಈ ಪ್ರಪಂಚದಿಂದಲೇ ನಾನು ದೂರವಾಗಿರುತ್ತೆ. ಅದಾಗ ನಾನು ನಿನ್ನನ್ನು ಬಿಟ್ಟು ಬಾಳಲಾರೆ. ರಾಜ, ಈ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕು. ಅದನ್ನು ಮನಸಾರ ನೋಡಿ ನಾನು ಆನಂದಿಸಬೇಕು. ದುರ್ಜಯ, ಮೊದಲು ಇವರ ನಿರ್ನಾಮಕ್ಕಾಗಿ ಯೋಚಿಸು. ಮೋಹಿನಿ, ನಿನ್ನ ಮನಸ್ಸನ್ನು ತಿಳಿಯದೆ ದುಡುಕಿ ಏನೇನು ಮಾತಾಡಿದೆ? ದಯವಿಟ್ಟು ನನ್ನ ಕ್ಷಮಿಸು. ಈ ದಿನವೇ ಕಾರ್ಯರಂಗಕ್ಕಿಳಿಯುತ್ತೇನೆ. ನನ್ನ ತಂದೆಯ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ. ನಿನ್ನ ಪ್ರತಿ ಗಲಾಕ್ರಿಯನ್ನು ಶಮನ ಮಾಡುತ್ತೇನೆ. ರಾಜ, ನಿನ್ನನ್ನು ಹಿಡಿಯಲು ಆ ಮಂತ್ರಿ ಸರ್ವ ಪ್ರಯತ್ನ ಮಾಡುತ್ತಿದ್ದಾನೆ. ಅದು ಅಲ್ಲದೆ ನಿನ್ನನ್ನು ಹಿಡಿದು ತಂದವರಿಗೆ ಉನ್ನತಾಧಿಕಾರ ಕೊಡುವುದಾಗಿಯೂ ಸಾಧಿಸಿದ್ದಾನೆ. ನೀನು ಬಹಳ ಎಚ್ಚರಿಕೆಯಿಂದಿರಬೇಕು. ಓಹೋ, ನನ್ನನ್ನು ಹಿಡಿದು ತಂದವರಿಗೆ ಉನ್ನತಾಧಿಕಾರ? ಅದೇ ಸಿಂಹದ ಗುಹೆಯಲ್ಲಿ ನರಿಯ ಚೆಲ್ಲಾಟ. ಇದಕ್ಕೆ ನೀನು ಭಯಪಡುವೆ ಏನು? ಮಂತ್ರಿಯವರಿಗೆ ಪ್ರಣಾಮ. ಇವರೇ ನಿಮ್ಮ ರಾಜ್ಯದಲ್ಲಿ ಕೊಲೆ ಸುಲಿಗೆ ದರೋಡೆ ನಡೆಸುತ್ತಿದ್ದವರ ಮುಖಂಡರು. ಇವರನ್ನು ಬಹಳ ಶ್ರಮಪಟ್ಟು ಹಿಡಿದುಕೊಂಡು ಬರಬೇಕಾಯಿತು. ಇವರನ್ನು ನಿಮಗೊಪ್ಪಿಸಿ ಉಳಿದವರನ್ನು ಹಿಡಿಯಲು ಹೋಗಬೇಕಾಯಿತು. ಮಹಾವೀರ, ಈ ಹಿಂದೆ ಯಾರೂ ಸಾಧಿಸಲಾಗದ ಮಹತ್ಕಾರ್ಯವನ್ನು ನೀವು ಸಾಧಿಸಿದ್ರಿ. ಈ ದ್ರೋಹಿಗಳನ್ನು ಬಂಧಿಸಿ ನಮ್ಮ ಪ್ರಜೆಗಳಿಗೆ ನೆಮ್ಮದಿಯನ್ನುಂಟು ಮಾಡಿದ್ರಿ. ನಾವು ನಿಮಗೆ ಚಿರಋಣಿಗಳು. ಇನ್ನು ಮಹಾರಾಜರ ವಾಗ್ದಾನದಂತೆ ನಾವು ನಿಮಗೆ ತಕ್ಕ ಬಹುಮಾನವನ್ನು ಸಲ್ಲಿಸುತ್ತೇವೆ. ಆ ನಿಮ್ಮ ನಾಮಧೇಯವೇನು? ಎಲ್ಲಿರುವರೆಂದು ತಿಳಿಯಬಹುದೇ? ಬಾಲ್ಯದಲ್ಲಿಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಿ ಯುದ್ಧ ವಿಚಾರದಿಂದಲೂ ಮಹಾಪರಾಕ್ರಮಗಳಿಂದಲೂ ಯುದ್ಧ ಶಿಕ್ಷಣವನ್ನು ಪಡೆದು ದೇಶ ದೇಶವನ್ನು ಅಲಿಯುತ್ತಿದ್ದೆ. ಈ ದೇಶದಲ್ಲಿ ಪ್ರಜೆಗಳ ಗೋಳನ್ನು ನೋಡಲಾರದೆ ಈ ಕಾರ್ಯಕ್ಕೆ ನಾನು ತುಮಕಬೇಕಾಯಿತು. ದೇಶ ಸೇವೆಗಾಗಿ ಕಂಕಣ ತೊಟ್ಟಿರುವ ನನಗೆ ಒಳ್ಳೆಯ ಅವಕಾಶ ದೊರೆತಂತಾಯಿತು. ಈ ಅಲ್ಪ ಸೇವೆಯನ್ನು ಕಲಿತಿದ್ದೇನೆ. ಭಲೆ ದುರ್ಜೆ, ಮಹಾರಾಣಿಯವರು ನಿಮ್ಮಂತಹ ವೀರರಿಗೆ ಸೈನ್ಯಾಧಿಕಾರಿಯನ್ನು ವಹಿಸಬೇಕೆಂದಿದ್ದ. ಇದಕ್ಕೆ ನಿಮ್ಮ ಸಮ್ಮತಿಯೇ? ನನ್ನ ಸಮ್ಮತಿಯೇ? ಪ್ರಜಾಸೇವೆಯ ಭಾಗ್ಯ ಈ ಅಲ್ಪನಿಗೆ ಲಭಿಸಿದರೆ ನಾನೇ ಭಾಗ್ಯಶಾಲಿ. ನನ್ನ ಶಕ್ತಿ ಸಾಮರ್ಥ್ಯಗಳ ಪ್ರದರ್ಶನಕ್ಕೆ ಒಂದು ಸದವಕಾಶ. ಇದಕ್ಕೆ ನನ್ನ ಸಮ್ಮತಿಯ ಅವಶ್ಯಕತೆ ಇಲ್ಲ. ಬಹಳ ಸಂತೋಷ. ಇನ್ನು ನನಗೂ ವಿಶ್ರಾಂತಿ ದೊರೆತಂತಾಯಿ. ಬನ್ನಿ, ಮಹಾರಾಜರನ್ನು ಸಂದರ್ಶಿಸೋಣ. ಈ ದ್ರೋಹಿಗಳನ್ನು ಕಾರಾಗೃಹದಲ್ಲಿ ಬನ್ನಿ. ರಾಜ್ಯದ ಸುತ್ತಲ ಗ್ರಾಮಗಳಿಗೆಲ್ಲ ಹೋಗಿ ನಿಮ್ಮೆಲ್ಲರಿಗೂ ಹಿಂಸೆ ಕೊಡುತ್ತಿದ್ದ ಸುಲಿಗೆಕಾರರು ಸೆರೆಯಾಗಿರುವುದರಿಂದ ಇನ್ನು ಮುಂದೆ ನೀವೆಲ್ಲರೂ ನಿಶ್ಚಿಂತೆಯಾಗಿ ಜೀವನ ಮಾಡಬಹುದೆಂದು ಪ್ರಚಾರ ಮಾಡು. ಹೋಗು. ಮಲ್ಲಿಕ, ಇಂತಹ ಪರಾಕ್ರಮಿಯ ಅಗತ್ಯ ನಮ್ಮ ರಾಜ್ಯಕ್ಕೆ ಅವಶ್ಯಕವಿತ್ತು.
ಆ ಪರಮೇಶ್ವರನೇ ಈ ಪರಾಕ್ರಮಿಯನ್ನು ನಮಗೆ ತೋರಿಸಿದ. ಖಂಡಿತವಾಗಿ ಆ ಪರಾಕ್ರಮಿ ಮತ್ಯಾರು ಅಲ್ಲಪ್ಪ, ಅವರೇ. ಯಾರಮ್ಮ? ದುಷ್ಟನ್ನು ಹಿಡಿಯುವುದಾಗಿ ಪ್ರತಿಜ್ಞೆ ಮಾಡಿದರು. ಈ ಕಾರ್ಯವನ್ನು ಅವರೇ ಸಾಧಿಸಿರಬೇಕು. ಅಪ್ಪ, ಅವರು ನಮ್ಮ ನೋಡಬೇಕಪ್ಪ. ಇನ್ನೂ ಈಗ ತಾನೇ ಅಧಿಕಾರ ಸೂತ್ರವನ್ನು ಕೈಗೆ ತೆಗೆದುಕೊಂಡಿದ್ದಾನೆ. ಕೆಲವು ದಿನಗಳು ಕಳೆಯಲಿ. ಕರತರು ಸಮಾರಂಭಕ್ಕೆ ನನ್ನನ್ನು ಏಕೆ ಕರೆದಿನಿಲ್ಲಪ್ಪ? ನಿರಾಡಂಬರದ ಉತ್ಸವವಾಗಬೇಕೆಂದು ಮಹಾರಾಣಿಯವರ ಸಲಹೆ. ಅದು ಒಂದು ವಿಧದಲ್ಲಿ ಒಳ್ಳೆಯದೆಂದೇ ನನಗೆ ತೋರಿತು. ಅದಕ್ಕಾಗಿ ಸುಮ್ಮನಾದೆ. ಅವರು ಎಂಥ ಶೂರರು ಗೊತ್ತೇನಪ್ಪ? ಈಗ ಪ್ರತ್ಯಕ್ಷ ನಾನೇ ಕಂಡನಲ್ಲಮ್ಮ. ಅವರ ನಡೆ, ನುಡಿ, ಆಕಾರ, ಶೌರ್ಯ, ರೂಪ ನೋಡುತ್ತಿದ್ದರೆ ಮದುವೆ ಆಗ್ಬೇಕು ಅನ್ಸಿದೆ ಅಲ್ವೇ? ಹೋಗಿಪ್ಪ. ಆತನು ನಿನ್ನ ಕೈ ಹಿಡಿದರೆ ನನ್ನ ಭಾಗ್ಯಕ್ಕೆ ಎಣಿಯೇ ಇಲ್ಲ. ಅವೆಲ್ಲವೂ ನಿಮ್ಮೆಲ್ಲರ ಅಭಿಮಾನ. ನಾನು ಹೇಳು ಬರಲೇ? ಈಗಲೇ ಅತ್ಯವಶ್ಯವಾದ ಕಾರ್ಯವಿತ್ತು, ಮತ್ತೊಮ್ಮೆ ಸಂಧಿಸಿದರೆ ಆಯ್ತು. ಅದೃಷ್ಟದಿಂದ ದರೋಡೆಕಾರರ ಸದ್ದಿಲ್ಲದಂತಾಯಿತು, ಮಹಾರಾಜರ ಪ್ರಾಣವನ್ನು ಉಳಿಸಿದೆ. ಮಹಾರಾಣಿಯವರ ದಯೆಯಿಂದ ಮಹಾರಾಜರು ಸರಿಯಾದರೆ ಆಗ ನಮ್ಮ ಭಾಗ್ಯಕ್ಕೆ ಎಣಿಯೇ ಇಲ್ಲ. ಹಾಗೆ ಆಗುತ್ತೆ. ನಾನಿನ್ನು ಬರಲೇ ಅಪ್ಪಣೆಯೇ. ಅಪ್ಪ, ಸೇನಾಧಿಪತಿ ಇವರೇನು? ಹೌದಮ್ಮ, ಪರಾಕ್ರಮ, ಧೈರ್ಯಶಾಲಿ, ಮಹಾರಾಜಕಾರಣಿ. ಸಾಕಪ್ಪ, ಇಷ್ಟೊಂದು ಬುದ್ಧಿವಂತರಾಗಿ ಹೀಗೇಕೆ ಮೋಸ ಹೋಗಿದ್ದೀರಿ? ಹಾಗಂದರೆ? ಇವನೇ ಆ ದರೋಡೆಕೋರರ ಯಜಮಾನ, ನಮ್ಮ ನಾಡಿನ ಜನರನ್ನು ಸುರಿಯುತ್ತಿದ್ದ ನರನಾಥ.
ಇಲ್ಲಪ್ಪ, ರಾಜ್ಯ ಲೋಭದಿಂದ ಈ ನೀಚನ ಇಲ್ಲದ ಚಕ್ರವ್ಯೂಹ ರಚಿಸಿಕೊಂಡು ಈ ಅಕೃತ್ಯಗಳಿಗೆ ಕೈ ಹಾಕಿದ್ದಾನೆ. ಅಪ್ಪ ಸ್ವಲ್ಪ ಯೋಚಿಸಿ ನೋಡಿ. ನಿಜ, ಯೋಚಿಸಬೇಕು. ಗಿರೀಜ, ದುರ್ಜಯ, ಇದು ಸಾಧ್ಯವೇ? ಸಾಧ್ಯವಿಲ್ಲ ಮೋಹಿನಿ. ಮಂತ್ರಿ ಮಗಳಿಗೆ ನನ್ನ ಗುರುತು ಸಿಕ್ಕಿದೆ. ಮಂತ್ರಿಗೂ ಈ ವಿಚಾರ ತಿಳಿಯಬಹುದು. ಅದರೊಳಗಾಗಿ ನಾವಿಲ್ಲಿಂದ ಓಡಿ ಹೋಗ್ಬೇಕು ತಾನೆ ಮೋಹಿನಿ? ನಮ್ಮ ರಹಸ್ಯ ಬಯಲಾಗುವುದರೊಳಗಾಗಿ. ಅಬ್ಬ, ಇಷ್ಟಕ್ಕಿಷ್ಟು ಭಯವೇ? ಹೌದು ಮೋಹಿನಿ. ಸಮಯದಲ್ಲಿ ಧೈರ್ಯ ಸಾಹಸಗಳು ಏನು ಪ್ರಯೋಜನವಾಗಲಾರದು. ರಾಣಿ ಸಿದ್ಧರಾಗು. ಇದು ಹೇಳಿತನದ ಚಿಹ್ನೆ. ಏನಂದೆ ರಾಜ? ಹಾಗಲ್ಲ ರಾಜ, ಸೇಡಿನ ಜ್ವಾಲೆಯನ್ನು ಆರಿಸಿದಿರಿ. ಮನಸ್ಸನ್ನು ಗಟ್ಟಿ ಮಾಡಿ ಕಂಟಕವನ್ನು ನಿರ್ಮೂಲ ಮಾಡುವ ಉಪಾಯ ಹುಡುಕಿ. ಆದರೆ ಈಗ ಅದಕ್ಕೆ ಅವಕಾಶವಲ್ಲಿದೆ ಮೋಹಿನಿ. ಶಕ್ತಿ ಬುದ್ಧಿ ಕೂಡಿದಾಗಲೂ ಸಂದೇಹವೇ ರಾಜ? ಈಗ ಸೈನ್ಯವೆಲ್ಲ ನಿಮ್ಮ ವಶದಲ್ಲಿದೆ. ಎಷ್ಟೋ ಜನ ಪರಿವಾರದವರು ನನ್ನ ಕೈಯಲ್ಲಿದ್ದಾರೆ. ಹೀಗಿದ್ದು ನಾವು ಆ ಮಂತ್ರಿಗೆ ಭಯಪಡುವುದೇ? ಅವನನ್ನು ಮುರಿಯುವ ದಾರಿ ನನಗೆ ತಿಳಿದಿದೆ ರಾಜ. ರೆಕ್ಕೆಯನ್ನು ಕಳೆದುಕೊಂಡ ಹಕ್ಕಿ ಎಲ್ಲಿವರೆಗೆ ಹಾರಿತು? ತ್ರಿಬುದ್ಧಿ ಪ್ರಳಯ ಅಂತ ಕಹ. ಗಿರಿಜಾ ವಿಷ ಪ್ರಯೋಗ ಮಾಡಲು ಸಾಧ್ಯವೇ? ಮಹಾರಾಜರನ್ನು ಉಳಿಸಿ. ಇಲ್ಲ, ಗಿರಿಜಾ ಖಂಡಿತ ವಿಷ ಪ್ರಯೋಗ ಮಾಡಿರಲಾರಳು. ಅವಳ ಆ ನೋಟ, ಅವಳ ಅಧೀನತೆ ಅರ್ಥ ಮಾಡಿಕೊಳ್ಳಲಾರದೆ ಮೂರ್ಖನಾದ ಗಿರಿಜಾ ಮಹಾರಾಜರ ಶತ್ರುವಲ್ಲ. ಇದರಲ್ಲೇನೋ ಕುತಂತ್ರವಿದೆ. ಏನಮ್ಮ ಈ ಅವೇಳೆಯಲ್ಲಿ ಎಲ್ಲಿಗೆ ಹೊರಟಿರಿ? ಅರಮನೆಗೆ. ಏಕೆ? ಮನಸ್ಸಿನ ಸಂದೇಹ ಪರಿಹಾರಕ್ಕಾಗಿ ಮಹಾರಾಣಿಯವರನ್ನೊಮ್ಮೆ ನೋಡಿ ಬರುತ್ತೇನಮ್ಮ. ಅಪ್ಪ ಎಚ್ಚರಿಕೆಯಿಂದ ಇರಿ. ಆಗಲಮ್ಮ. ಮಹಾರಾಣಿ, ಮಹಾರಾಣಿ. ಮಹಾರಾಜರ ಕೊಲೆ ಬಂದಿದ್ದೀ ಕೊಲೆಗಾರನನ್ನು ದುರ್ಜಯ. ಕಪ್ಪು ನಿನ್ನ ಈ ಕಪಟನಾಟ. ನೀನು ಯಾರೆಂಬುದು ನನಗೆ ಚೆನ್ನಾಗಿ ತಿಳಿದು. ಮಹಾರಾಣಿ, ಈ ನೀಚನು ತನ್ನ ಸ್ವಾರ್ಥಕ್ಕಾಗಿ ಮಹಾಪ್ರಭುಗಳನ್ನು ಕೊಲೆ ಮಾಡಿ ಅಷ್ಟರಲ್ಲಿ ನಾನು ಬಂದೆ. ತನ್ನ ಗುಟ್ಟು ಬಯಲಾಯಿತೆಂಬ ಭಯದಿಂದ ಬಾಯಿ ಬಳಿಯುತ್ತಿದ್ದ. ಕಲ್ಯದಿಗೆ ಸಾಕ್ಷ್ಯವಿದ್ದರೂ ಸಹ ಇದು ಸತ್ಯವನ್ನು ಪ್ರತಿಪಾದಿಸುವ ಸಾಕ್ಷಿಯೇ ಅಲ್ಲ. ಇಲ್ಲಿರುವ ಸೈನಿಕರಿಗೆ, ಪರಿವಾರದವರಿಗೆ, ಮಹಾರಾಣಿಯವರಿಗೆ ಮಂಕು ಕವಿಸುವ ಯತ್ನ. ಮಹಾರಾಣಿಯವರು, ಇವನೇ ಆ ದರೋಡೆಕೋರರ ಮುಖ್ಯಸ್ಥ. ಮಹಾರಾಣಿಯವರೇ, ಕೇಳಿದ್ರು ಈ ಮಂತ್ರಿಯ ಮಾತುಗಳನ್ನು? ಮಂತ್ರಿಗಳೇ, ಸುಳ್ಳು ಹೇಳಬೇಕಾದರೂ ಜನ ನಂಬುವಂತಿರಬೇಕು. ನಾನೇ ಸೇನಾಧಿಪತಿಯಾಗಿದ್ದು ನಾನೇ ದರೋಡೆಕಾರನಾದರೆ ಕಳ್ಳಕಾರರನ್ನು ಹಿಡಿದು ರಾಜ್ಯಕ್ಷೇಮ ಕಾಪಾಡುವುದೆಂತು? ಮಂತ್ರಿಗಳೇ, ದರೋಡೆಕಾರನು ನಾನಲ್ಲ, ನೀನು. ಮತಿಹೀನಾದ ಮಹಾರಾಜನನ್ನು ಮೂರೆ ಗೊತ್ತಲ್ಲದೆ ಕಿರೀಟವಿಲ್ಲದ ರಾಜರಾಗಿ ಪ್ರಜೆಗಳಿಗಾಗಿ ಜೀವವನ್ನೇ ತೆಗೆಯಲು ಸಿದ್ಧರಾಗಿದ್ದೇನೆ ಎಂದು ಜನಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಮೋಸದಿಂದ ಹಸಿನಿಂದ ಮಹಾರಾಜನನ್ನು ಕೊಲೆ ಮಾಡಿದೆ. ನೀನು ಮಹಾ ಚಾಣಾಕ್ಷ. ಮನಸ್ಸಿಗಳೇ, ಬರೇ ಮಾತುಗಳು ಸುಳ್ಳನ್ನು ಮುಚ್ಚಲಾರು. ಕಠಾರಿಯನ್ನು ನಿಮ್ಮ ಕೈಯಲ್ಲಿಯೇ ಇದೆ. ನನ್ನ ಸ್ವಾಮಿಯನ್ನು ಕೊಂದ ಕಠಾರಿಯಿಂದ ನನ್ನನ್ನು ಕೊಂದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ. ಮಹಾರಾಣಿಯವರೇ, ಇದೆಲ್ಲ ಸುಳ್ಳು. ನಾನಿಲ್ಲಿಗೆ ಬರುವ ಮೊದಲೇ ಈ ಹತ್ಯೆ ನಡೆದಿದೆ. ಹಾಗಾದರೆ ಈ ಅವೇಳೆಯಲ್ಲಿ ನೀವಿಲ್ಲಿಗೆ ಬರಲು ಕಾರಣ? ಈ ನೀಚನ ವಿಚಾರ ಈಗ ತಿಳಿದಿದ್ದರಿಂದ
ತಮ್ಮನ್ನು ಎಚ್ಚರಿಸಲು ಬಂದ. ಅಷ್ಟರಲ್ಲಿ ತನ್ನ ಕಾರ್ಯವನ್ನು ಮುಗಿಸಿದ್ದಾನೆ ಈ ನರರಕ್ಷ. ಮುಚ್ಚು ಬಾಯಿ. ಮಾತಿನಿಂದ ಜಗತ್ತನ್ನು ಮನಸ್ಸಲಾಗದು. ಎರಡು ಕೊಟ್ಟು ನಡೆಯಿರಿ. ಎರಮನೆಯಲ್ಲಿ ತಳ್ಳಿ. ರಾಜ್ಯಗಳ ನ್ಯಾಯವನ್ನು ತೀರ್ಮಾನಿಸಲಿ. ಅನ್ನದಾತನನ್ನೇ ಕೊಂದವನು ಮುಂದೆ ಏನು ಮಾಡಲು ಹೇಳುವುದಿಲ್ಲ. ಕರೆದುಕೊಂಡು ಹೋಗಿ. ನಾನೇ ಹೋಗುತ್ತೆ. ಅಪ್ಪ, ನಮ್ಮ ಮಾರ್ಗವು ಸುಗಮವಾಯಿತು. ಮೋಹಿನಿ, ನಿನ್ನೆ ಛಲ ತೀರಿತಲ್ಲವೇ? ಆದರೆ ನನ್ನ ಪ್ರತೀಕಾರಾಗ್ನಿಯನ್ನೂ ತೀರಲಿಲ್ಲ. ಉಪ್ಪುಂಡ ಶರೀರ ಮಣ್ಣು ಕಾಣೋವರೆಗೂ ಹಾಗೆ ನಡೀಲೇಬೇಕು ಗುರು. ಧಣಿ, ನಿಮ್ಮ ತಂದೆ? ನಮ್ಮ ತಂದೆ ನಿನ್ನ ಸೇನಾಧಿಪತಿ ಆ ಸದ್ಗುಣರೇ ನನ್ನ ತಂದೆ. ಆ ನನ್ನ ದಣಿ ನೆನಪಿಗೆ ಬಿಟ್ಟು ನಾನು ಮನುಷ್ಯನೇ ಅಲ್ಲ ದಣಿ. ಅಯ್ಯೋ, ಆ ಪುಣ್ಯಾತ್ಮ ಸತ್ತು ಸ್ವರ್ಗದಲ್ಲಿ? ಸ್ವರ್ಗದಲ್ಲೂ ಇಲ್ಲ, ನರಕದಲ್ಲೂ ಇಲ್ಲ, ಭೂಲೋಕದಲ್ಲೇ ಬದುಕಿದ್ದಾರೆ. ಕಾಲಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಯ್ಯೋ ವೀರಭದ್ರ, ನುಡಿದು ಬಿಟ್ಟಿಯಲ್ಲ ಭದ್ರ. ವೀರಭದ್ರ, ನೀನ್ ನುಡಿದಿದ್ದೇನು ತಪ್ಪಲ್ಲ, ಜನ ತಿಳ್ಕೊಂಡಿರೋದು ಹಾಗೇನೆ. ಇಷ್ಟರಲ್ಲಿ ಆ ನಿಮ್ಮ ಪಾಪಿ ಅತಿ ಎತ್ತಬೇಡಿ, ಅವರು ಸತ್ತು. ಬಾಯ್, ಆ ವಿಚಾರ ಹಾಗಿರಲಿ, ಕಳ್ಳರ ವಿಚಾರ ಏನಾಗಿ? ಅಯ್ಯೋ, ಅದಕ್ಕೋಸ್ಕರನೇ ನಾಲ್ಕು ದಿಕ್ಕಿಗೂ ಜನಗಳನ್ನ ಬೀಸಿ ಹುಡುಕಿಸ್ತಾ ಇದ್ದೀನಿ ಪ್ರಭು. ಆ ವಿಚಾರ ನೀವಿಟ್ಕೋಬೇಡಿ, ನನಗೆ ಬಿಟ್ಟು ಬಿಡಿ. ಬರೀ ಮಾತಿನಲ್ಲಿ ಇರಬೇಡ, ಕೆಲಸದಲ್ಲಿ ಇರ್ತೀನಿ. ನೋಡಲಾಗದಂತಹ ದೌರ್ಜನ್ಯ, ಎಣಿಸಲಾಗದಂತಹ ಅನ್ಯಾಯಗಳು ನಡೆಯುತ್ತಿವೆಯಮ್ಮ. ಅಧಿಕಾರದ ಲಾಲಸೆ ಮಾನವತ್ವವನ್ನು ಮರೆಸುತ್ತದೆ. ಅಂಥ ನೀಚರಿಗೆ ತಕ್ಕ ಶಾಸ್ತಿ ಮಾಡಿ ಸದ್ಗುಣವಂತರಿಗೆ ನೆರವಾಗಬೇಕಾದ್ದು ಮಾನವ ಜೀವನದ ಮುಖ್ಯ ಕರ್ತವ್ಯ ಅಂತ ನೀನು ಆಗಾಗ ಹೇಳುತ್ತಿದ್ದಲ್ಲಮ್ಮ. ನಿಜ ಮಗನೇ, ಹಾಗೆ ನಡೆದಾಗಲೇ ಜೀವನದ ಸಾರ್ಥಕತೆ. ಅಮ್ಮ, ಅವಕಾಶ ಈಗ ನನಗೆ ಸಿಕ್ಕಿದೆ. ಅಂದರೆ? ವಿಜಯನಗರದ ಮಂತ್ರಿಯನ್ನು ನ್ಯಾಯದ ಹೆಸರಿನಲ್ಲಿ ಸೆರೆಯಲ್ಲಿ ಹಾಕಿದ್ದಾರೆ, ಆತನ ಮಗಳ ಮೇಲೆ ದೌರ್ಜನ್ಯ ನಡೆಸಲು ಹಾತೊಯ್ಯುತ್ತಿದ್ದಾರೆ. ಆದರೆ ಆಕೆ ಅವರ ಕೈಗೆ ಸಿಕ್ಕದಾಗಿದ್ದಾರೆ. ಅಕಸ್ಮಾತ್ ಆ ದುಷ್ಟರ ಕೈಗೆ ಸಿಕ್ಕಿಬಿದ್ದರೆ? ಹಾಗಾಗ ಕೂಡದು ಮಗನೇ. ಹೆಣ್ಣಿನ ಮಾನ ಸಂರಕ್ಷಣೆ ಮಾಡಿ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹೌದಮ್ಮ, ಆಮೇಲೆ ತಾತ್ಪರ್ಯದಾಗಿ ಅವರ ದೌರ್ಜನ್ಯವನ್ನು ಕಡೆಗಾಣಿಸುತ್ತೆ, ನೊಂದವರಿಗೆ ನೆರವಾಗುತ್ತೆ. ಮಹಾತ್ರಿಗಳೇ, ಕುಶಲವೇ? ಬಂದ ನಿನಗೆ ರಾಮ ನರಕ ಸಿದ್ಧವಾಗಿ ಸಿದ್ಧವಾಗಿರಲೇಬೇಕು. ಮಹಾರಾಜಕಾರಣಿ ಪಟುಗಳು ಪಾಪ ಪುಣ್ಯಗಳ ಬೆದರಿಕೆ ಹಾಕುತ್ತಿರುವರೆ ಇದು. ಹೇಳಿಗಳಿಗೆ ಸಿಕ್ಕುವ ಆಸರೆಯ ಪದಗಳೇ ಇಷ್ಟು. ಹೇಳಿ ಹೇಳಿ, ಪಾಪ ಪುಣ್ಯ ಧರ್ಮ ಕರ್ಮ ನ್ಯಾಯ ಅನ್ಯಾಯ, ನಿಮ್ಮ ಶಬ್ದ ಭಂಡಾರದಲ್ಲಿ ಎಷ್ಟು ಅಡಗಿದೆಯೋ ಪದಗಳು ಅಷ್ಟನ್ನು ಓರಿ. ಮಹಾಮಂತ್ರಿಗಳೇ, ನಿಮ್ಮನ್ನು ನೋಡಿದರೆ ನಗಬೇಕು ಅಳಬೇಕು, ನನಗೆ ಬಹಳ ಸಂಕಟವಾಗುತ್ತೆ. ಸಂಕಟ ಪಡಬೇಕಾಗಿಲ್ಲ, ಸಂತೋಷ ಪಡು. ಮಹತ್ಕಾರ್ಯವನ್ನು ಸಾಧಿಸಿದ್ದೇನೆಂದು
ನಿನ್ನನ್ನು ಆ ನಿನ್ನ ಮುದಿರಾಜನನ್ನು ನನ್ನ ತಂದೆಯ ಕೈಗೊಪ್ಪಿಸಿ ಚಿತ್ರವತೆ ಮಾಡಿಸಿದಾಗಲ್ಲವೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ತುಂಡಿಸಿ ರಾಜಬೀದಿಗಳಲ್ಲಿ ಎಸೆದಾಗಲವೇ ನನಗೆ ಸಂತೋಷ ಚಿತ್ರವತೆ ರಾಜನನ್ನು ಏಕೆ ಸಂದೇಹವೇ ಮಹಾಮಂತ್ರಿ ಆ ನಿನ್ನ ಮುದಿರಾಜ ಇನ್ನೂ ಸತ್ತಿಲ್ಲ ನಿನ್ನಂತಹ ರಾಜಕಾರಣಿ ಪಟವನ್ನು ಈ ಕಾರಾಗೃಹದಲ್ಲಿ ಬಂಧಿಸಬೇಕೆಂದೇ ಹೂಡಿದ ಆಟ ಅದು ಈಗ ನಿನ್ನ ಮುದಿರಾಜ ನನ್ನ ತಂದೆಯ ಗುಹೆಯಲ್ಲಿ ಸಿಕ್ಕಿಬಿದ್ದು ಮರಣ ಸಂಗತವನ್ನು ಅನುಭವಿಸುತ್ತಿದ್ದಾರೆ ಕುಣಿಯುತ್ತಾ ಬಿದ್ದಿದ್ದಾರೆ ಇಷ್ಟರಲ್ಲಿಯೇ ನೀನು ಅವರನ್ನು ಸಂಧಿಸಲಿ ನಿಮ್ಮಿಬ್ಬರನ್ನು ಏಕಕಾಲದಲ್ಲಿ ನನ್ನ ತಲ್ಲಿಗಾರ ಅಪಮಾನಕ್ಕಾಗಿ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೀರಿ ಸಾಕು ಮಾನವ ರೂಪದ ಮೃಗವೇ ಮಾನವ ರೂಪದ ಪಶುವೇ ಮರಣ ಸಂಗತವನ್ನು ಅನುಭವಿಸಬೇಕು ಚಕ್ರಹಿಂಸವಾಗಲಿ ಇವರನ್ನು ನಿಮ್ಮನ್ನು ಅವಮಾನಿಸಿದ ವ್ಯಕ್ತಿಗಳ ಮಾನ ಪ್ರಾಣಗಳು ನಿಮ್ಮ ಮುಂದೆಯೇ ಹಾರಿ ಹೋಗುವುದನ್ನು ನೋಡಿವಿರುತ್ತೆ ಆನಂದ ಪಡಿವಿರಂತೆ ಅಪ್ಪಾಜಿ ಆನಂದ ಪಡಿವಿರುತ್ತೆ ಮೊದಲು ಮೇಲಿನ ರಂಬೆಗಳನ್ನು ಕಡಿದು ಮರದ ಬುಡವನ್ನು ಉರುಳಿಸಬೇಕು ಇಲ್ಲವಾದರೆ ಉರುಳಿಸವರ ಪ್ರಾಣಕ್ಕೆ ಆಪತ್ತು ಅಪ್ಪಾಜಿ ನಿಮ್ಮ ಪುತ್ರ ದುರ್ಜಯನನ್ನು ಎದುರಿಸಬಲ್ಲವರ ಪ್ರಜೆಗಳು ದಂಡರೆಯ ದರ್ಪದಿಂದ ಅವರನ್ನು ಮೂಲೆಗೋತ್ತರಿಸಿದರೆ ಆಯ್ತು ರಾಜ್ಯದ ಶಕ್ತಿ ಪ್ರಜೆ ಪ್ರಜೆಯ ಭಕ್ತಿಯೇ ರಾಜನ ಶಕ್ತಿ ಅಂದರೆ ಪ್ರಬಲರಾದವರಿಗೆ ಉನ್ನತಾಧಿಕಾರಗಳನ್ನು ಕೊಟ್ಟು ನಿನ್ನವರನ್ನಾಗಿಸಿಕೊ ತೆರಿಗೆ ಕಡಿಮೆ ಮಾಡಿ ಪ್ರಜೆಗಳ ಮನಸ್ಸನ್ನು ಒಲಿಸಿಕೊ ಹಾಗೂ ದರ್ಪದಿಂದ ದಂಗೆ ಏಳುವರ ಬಾಯನ್ನು ಧನದಿಂದ ಮುಚ್ಚಿಸು ಹೆಣ್ಣಿನ ಆದೇಶಕ್ಕೆ ಮಾತ್ರ ಎಂದಿಗೂ ಎಡೆಯಿಲ್ಲದಿರಲಿ ಇಷ್ಟು ಕಾರ್ಯಗಳನ್ನು ಬೇಗನೆ ಮುಗಿಸಿ ರಾಜ್ಯಸೂತ್ರವನ್ನು ಸುಸೂತ್ರವಾಗಿ ತೆಗೆದುಕೋ ಸಿಂಹಾಸನವನ್ನು ಅಲಂಕರಿಸು ಅಂದು ನನ್ನ ಛಲದ ಕಡೆಯ ದಿನ ನನ್ನ ಮಗನು ರಾಜನಾಗುವ ಆ ಸುದಿನ ನನ್ನ ಆನಂದದ ಮೊದಲ ದಿನ ಹೋಗು ಮಗನೇ ಕಾರ್ಯವನ್ನು ಗಮನಿಸು ಪಪ್ಪ ನಿಮ್ಮ ಆಶೀರ್ವಾದ ಪೂರ್ಣವೇ ಆಗ ಎಚ್ಚರಿಕೆ ರಾಜಾಜ್ಞೆ ಅಣ್ಣ ನಿನ್ನ ಹೆಸರು ವೆಂಕಣ್ಣ ಅಲ್ಲ ಅಲ್ಲ ತಿಮ್ಮಣ್ಣ ಕೆಂಪಣ್ಣ ಇವನ್ ತಿಮ್ಮಣ್ಣ ಗುರ್ತಿಟ್ಟು ಹತ್ತಿರದಲ್ಲೆಲ್ಲ ಮಂತ್ರಿಗಳ ಕಡೆಯವರು ಓಡಾಡ್ತಾ ಇದಾರಂತೆ ನಾ ಕಣ್ಣಲ್ಲಿ ಕಣ್ಣಿಟ್ ಕಾಯ್ತಿದ್ದೀನಿ ಆದ್ರೂ ನಿನ್ ಕಣ್ಣಿಗೆ ಸುಣ್ಣ ಮಾಡುತ್ತಾರೋ ಅಣ್ಣ ಈ ಅಣ್ಣನ ಕಣ್ಣಿಗೆ ಇಟ್ಟಿದ್ರು ಸುಣ್ಣ ನನ್ ಕಣ್ಣು ತಪ್ಪಿಸಿ ಒಳಗೆ ಬರೋ ಎದುಗಾರಿಕೆ ಗಂಡು ಯಾರು ನಾನು ಅದನ್ನೇ ಪ್ರಭುಗಳಿಗೆ ಹೇಳ್ದೆ ಆದ್ರೂ ನೋಡ್ಕೊಂಡು ಬಂದ್ರು ಬಂದೆ ಸ್ವಲ್ಪ ತಾರಮ್ಮ ಮೊದಲು ರಾಜ ಆಜ್ಞೆ ಆಮೇಲೆ ಸ್ವಂತ ಕೆಲಸ ಕೆಂಪಣ ನಡಿ ಹೋಗೋಣ ಅದೆಲ್ಲ ನೋಡ್ಕೊಂಡ್ಬರೋಣ ಅಯ್ಯೋ ನನ್ ಕೈಲಾಗೋಲ್ಲ ನಡೆದು ನಡೆದು ಕಾಲ್ ಬಿದ್ದು ಹೋಗ್ಬಿಟ್ಟಿದೆ ನೀವು ಹೋಗಿ ನೋಡ್ಕೊಂಡ್ ಬನ್ನಿ ನಾನಿಲ್ಲ ಎಲ್ಲವಳಕ್ಕೆ ಹಾಕೊಂಡು ಮಾತಾಡ್ತಾ ಕೂತಿರ್ತೀನಿ ಸೋಮಾರಿ ನಿನ್ ಕಟ್ಕೊಂಡು ಹೋಗಿ ಮುಂಚೆ ಮರಿ ಕಟ್ಕೊಂಡಂಗಾಗಿದೆ ಅಯೋಧ್ಯ ಅಪ್ರಯೋಜಕ ಬಿ ಎಲ್ಲಿ ಬೀಸ್ ಕೈ ಕೊಡು ಇದೇನು ಇದಾ ಕತ್ತಿ ಇದು ನಮ್ಮಲ್ಲಿ ಉಲ್ಪಿಟ್ಟರಲ್ಲ ಅಲ್ಲ
ಮತ್ತೆ ಅದನ್ನ ಕೆಳಗೆ ಮುಡುಗು ಮಾಡಿಬಿಡು ಇದ್ರಾಗೆ ಕುಚ್ಚು ಕುಯ್ತಾರ ಓಕೆ ನಂಗೆ ಕಡ್ಡಿ ಹುಡಿ ಕೊಡು ಇಲ್ಲ ಕಡ್ಡಿ ಹುಡಿ ಇಲ್ಲ ಇಲ್ಲ ಕಡ್ಡಿ ಹುಡಿ ಇಲ್ಲ ನೀನು ಹಾಕಿಲ್ವಾ ಹಾಕಿಲ್ಲ ಓಲಿ ಓಲಿ ಅವಯ್ಯ ನಿಂಗೆ ಏನಾಗಬೇಕು ಯಾವಯ್ಯ ಅವಯ್ಯ ನಮ್ ಈರೇನ ಇದ್ದೀನ ನಂಗೆ ಪಕ್ಕಕ್ಕೆ ಬಂದ್ರು ವಾರಿ ಆಗ್ಬೇಕು ಎದುರು ಬಂದ್ರೆ ಎಲ್ಗೋದಿರ್ಬೇಕು ಮತ್ತೆ ಹಿಂಗ್ ಕೇಳ್ಬೋದ ನೀನು ನಾನು ಅವನ್ ಮೇಲೆ ಕೆಲ್ಸಕ್ಕಿವನಿ ಕೆಲ್ಸಕ್ಕಿದ್ಯಾ ಮಾಡ್ಕೊಂಡಿವನಿ ಆದ್ರೆ ನಮ್ ಜೀವನ ತುಂಬಾ ರೋಸ್ ಹೋಗ್ಬಿಟ್ಟೈತಪ್ಪ ಅಯ್ಯೋ ಪಾಪ ಯಾವಾಗ ಕೆಲಸ ಬಿಟ್ಬಿಡ್ಲೋ ಅಂತ ಯೋಚನೆ ಮಾಡ್ತೀವನಿ ಯಾಕೆ ಬಲ್ ಕೆಟ್ಟೋನ ಅವನಂದ್ರೆ ಬಾಯ ಉಳ್ಳ ಬಿದ್ದು ಬಿಟ್ಟಾತು ಕಂಕಾರದಂತ ಮನುಷ್ಯ ಕಂಕಾರದಂತ ಮನುಷ್ಯ ಇರ ನಜ್ಜ ಬಂಗಾರದಂತ ಮನುಷ್ಯ ಗಿರಿಜಾ ಇವರೇ ನಮ್ಮ ಅಣ್ಣ ನಮಸ್ಕಾರ ನಿನ್ನ ಮಂತ್ರಿಗಳನ್ನ ಬಿಡ್ಸೋಕ್ ಬಂದಿದ್ದಾರೆ ಮಹಾರಾಜರ ಗುಹೆಯಲ್ಲಿದ್ದಾರೆ ಚಿತ್ರಹಿಂಸೆ ನಡೀತಿದೆ ಮೊದಲು ಅವರನ್ನು ಬಿಡಿಸಿ ಯಾವ ಗುಹೆಯಲ್ಲಿ ಹಳೆ ಸೈನ್ಯಾಧಿಪತಿಗಳು ಇರೋ ಗುಹೆಯಲ್ಲಿ ಅದೆಲ್ಲಿದೆ ಅದು ನಮ್ಮವ್ರಿಗೆ ಗೊತ್ತಿದೆ ಅಣ್ಣ ಹಾಗಾದ್ರೆ ಗಂಡೂರಿಗೆ ಹೇಳು ಹೋಗು ನೀನ ಹೋಗು ಸರಿ ಅಣ್ಣ ಬಿಬಾರ್ದ ಮತ್ ಯಾಕೆ ಕೆಲಸ ಬಿಟ್ಬಿಡ್ತಿ ಏನ್ ಹೇಳಪ್ಪ ಅಗಲು ರಾತ್ರಿ ಅಜಾರೋ ಮಂತ್ರಿ ಕಡೆಯವ್ರು ನಡಿಬೇಕು ಮಂತ್ರಿ ಕಡೆಯವ್ರು ಮಂತ್ರಿ ಕಡೆಯವರಲ್ಲ ಮಂತ್ರಿ ಕಡೆಯವರು ಅವನು ಓ ಮಂತ್ರಿ ಹಳ್ಳಿ ಮುಖ ನಂಗೇನಪ್ಪ ಗೊತ್ತಿಲ್ಲ ಮಕ್ಕ ನೋಡಿದ್ರೆ ಗೊತ್ತಾಗ್ತದೆ ಬಿಡು ನಡಿಬೇಕು ಅಂತ ಊರೂರು ಕೇಳಿ ಅಗಿದು ಅಲ್ದಿದ್ದೆ ಅಗಿದು ಅಲ್ದಿದ್ದೆ ಅವನು ನಿಂದು ಊಟ ನಾನು ತೆಗೆದು ತಿರುಗಿದ್ದೆ ತೆಗೆದು ತಿರುಗಿದ್ದೆ ನನಗೂ ಸಾಕಾಗೋಗ್ಬಿಟ್ಟೈತೆ ಕಣಪ್ಪ ಹೋಗ್ಲಿ ಯೋಚನೆ ಮಾಡ್ಬೇಡ ಬಿಡು ನೋಡು ವೀರಭದ್ರನ ಮಹಾರಾಜರು ಬಲಗೈ ಅವನ್ ಮನ್ಸಿಟ್ಟ ಅಂದ್ರೆ ನೀನ್ ಏನೇನೋ ಆಗ್ತೀಯ ಆಗ್ಬೈದು ಆಗ್ಬೈದು ಏನಾಯ್ತು 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 ಎಳವಳಿಕೆ ನೆಚ್ಚಿಗೆ ಏರ್ಬಿಡ್ತು ಅಷ್ಟೇನಾ ಏನೋ ಸದ್ದ ಆಯ್ತಲ್ಲ ಏನೋ ಏನಿಲ್ಲ ಕುತ್ಕೋ ಏನಾಗಿಲ್ಲ ಕುತ್ಕೋ ಹಂಗಲ್ಲಪ್ಪ ಆ ಮಂತ್ರಿ ಕಡೆ ಆಗ ಬಂದ್ಬಿಟ್ಟವ್ರು ಏನೋ ಅವನ ಅವನು ಇಲ್ಲಿ ಬರೋನು ನಂಗೆ ಭಯವಾಯ್ತದೆ ಹೊಸ ನೋಡ್ಕೊಂಬಪ್ಪ ಭಯ ಆಗ್ತದೆ ಕುತ್ಕೋ ನಾ ನೋಡ್ಕೊಂಬರ್ತೀನಿ ನೀನು ಹೊರಗಡೆ ಕಾದಿರು ಗಿರಿಜಾ ಗಂಡುಡುಕನಲ್ಲಿ ಬರ್ತಾರೆ ಅವಳನ್ನ ಮಂತ್ರಿ ಮಗಳು ಮಲ್ಲಿಕಾ ಜೊತೆ ಬಿಟ್ಟು ನೀನ್ ಮಹಾರಾಜನ ಬಿಡಿಸೋದಕ್ ಹೋಗು ಸರಿ ಸರಿ ನಾನು ನಿನ್ ಹಿಂದೆನೆ ಬರ್ತೀನಿ ಮೊದಲು ನೀನ್ ಹೋಗು ಜಾಗ್ರತೆ ಗಿರಿಜಾ ಹೊರಗಡೆ ಗಂಡು ಹುರಿ ಕಾದಿರ್ತಾನೆ ನೀನ್ ಬೇಗ ಹೋಗಿ ಮಲ್ಲಿಕಾ ಜೊತೆ ಸೇರ್ಕೋ ನಾವು ಮಂತ್ರಿಗಳನ್ನ ಬಿಡಿಸ್ಕೊಂಡು ಬರೋದು ದಾರಿ ನೋಡ್ತೇವೆ ಗಿರಿಜಾ ಇದು ಯೋಚನೆ ಮಾಡೋ ಸಮಯ ಅಲ್ಲ ಹೋಗು ಬೇಗ ಹೋಗು ಎಚ್ಚರಿಕೆ ಜಾಗ್ರತೆ ಹೋಗು ಮೀನಾ ಅಣ್ಣ ಒಂದು ಮುಖ್ಯವಾದ ಕೆಲಸ ಆಗತ್ತ ಯಾ ಕಳ್ತಾ ಇರೋದು ನಿನ್ ಹೆಸರೇನು ಒಂದೆ ನಿನ್ ಹೆಸರೇನು ಒಂದೆ ಧೂದ್ರಾಬೆ ಇದು ಒಂದ್ ಹೆಸರೆ ಅದು ನಿನ್ನಂತ ರೂಪ ಸುಂದರಿಗೆ ಮೋಹಿನಿ ಜಗನ್ಮೋಹಿನಿ ಯಾರು ಬೇಡ ನೀನ್ ಹತ್ರ ನಾನು ಹೊಟ್ಟೆ ಬಗ್ಗಂತ ಉಳಿಯುತ್ತೆ ಆ ರೂಪ ಸುಂದರಿ ನೀನ್ ಅರಬೇಡ ಹೆದರ್ಬೇಡ ನಾನ್ ನಿನ್ ಕಾಪಾಡ್ತೀನಿ ನಾನ್ ನಿನ್ ಉದ್ಧಾರ ಮಾಡ್ತೀನಿ ರಮಣಿ ಆಹ ಅಯ್ಯೋ ಎಲ್ಲಿ ನಿನ್ ಸುಂದರವಾದ ಮುಖ ನನ್ ಸಾರಿ ತೋರಿಸು ಆಹ ಜಗನ್ಮೋಹಿನಿ ನೋಡೋ ಬಾರೋ ಹೀಗೆ
ಕಾವಲ್ಕಾಯ ಕೆಲಸ ಬಿಟ್ಟುಬಿಟ್ಟು ಕಣ್ಣಿಗೆ ಬಿದ್ದ ಹೆಂಗಸನ್ನ ಲಠಾರ ಮಾಡ್ತೀನಿ ಅಂತ ಕಾಲ್ ಕಟ್ಕೊಳಕ್ ಹೋಗ್ತಾ ಇದ್ದೀನೋ ಕಮಂಗಿ. ತಪ್ಪಾಯ್ತು ತಪ್ಪಾಯ್ತು. ಸೇನಾಪತಿ ಅಂತ ಸೇನಾಪತಿ ಮಂಗಪತಿ ಈ ವಿಷಯನಲ್ಲ ನಾನು ಮಹಾಸೇನಾಧಿಪತಿಗಳಿಗೆ ಹೇಳಿ ನಿನ್ನ ನಾನು ಕಲ್ಗಾಣ ಹಾಕಿ ಅರಸ್ತಾ ಹೋದ್ರು ನನ್ನ ಹೆಸರು ವೀರಭದ್ರನೇ ಅಲ್ಲ. ಕ್ಷಮಿಸಿ ಕ್ಷಮಿಸಿ. ಯಾರು ಗೊತ್ತೇನೋ ವೈರಿ ಪಕ್ಷದು ಇವಳು ಕಡೆಯವರು ಬಂದು ನನ್ನ ಈ ತರ ದುರವಸ್ಥೆ ಈಡು ಮಾಡಿ ನಾನು ತೊಂದರೆ ಪಡ್ತಾ ಇದ್ರೆ ನನ್ನ ಬಂದು ಮೋಹಿನಿ ಜಗನ್ ಮೋಹಿನಿ ಏನಲ್ಲ ಚಪ್ಪಾಧ್ಯಕ್ಷ ನಿಮ್ ಕೈ ಮುಗಿತೀನಿ. ಏನೋ ಕೈ ಮುಗಿಯೋದು ಜಾಗ್ರತೆ ಎಚ್ಚರಿಕೆ ಜೋಪಾನ ಮೀನಾ. ತೊಂಡೆಯ ಹಣ್ಣೆ ತಂಗಾತಿ ಎನ್ನೇ ಸಿಂಗಾರಿ ಅಹಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವೈಯಾರಿ ನೀರೇ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ತಂಗಾತಿ ಎನ್ನೇ ಸಿಂಗಾರಿ ಅಹಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವೈಯಾರಿ ನೀರೇ. ಆಸೆಯಿಂದ ಕಾಡ ಬ್ಯಾಡ ಗುಳ್ಳೆ ನರಿ ಕುಣಿತ ಗಿಣಿತ ತಳುಕು ಕುಲುಕು ಬ್ಯಾಡ ಕುರಿ. ಆಸೆಯಿಂದ ಕಾಡ ಬ್ಯಾಡ ಗುಳ್ಳೆ ನರಿ ಕುಣಿತ ಗಿಣಿತ ತಳುಕು ಕುಲುಕು ಬ್ಯಾಡ ಕುರಿ. ಬರಿ ಮಾತು ಇನ್ಹೇಳ್ ಬ್ಯಾಡ ನೀ ಹಿಡಿದಾರಿ. ಒಲ್ಲೆಯನ್ನ ಬ್ಯಾಡ ನನ್ನ ಚಿನ್ನಾರನ್ನ ನೀ ಮನಸ ಇರಿಸಿ ನಗಸಿ ಒಲಿದ ಬಾಳೆ ಚೆನ್ನ ಮುನಿಸೇಕೆ ನೀ ಕೇಳನ್ನ ಈ ನುಡಿಯನ್ನ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿ ಎನ್ನೇ ಸಿಂಗಾರಿ ಅಹಕೆಂದಾವರೆ ಕಣ್ಣ ಹುಂಚಿಗಾರೆ ನನ್ನ ವೈಯಾರಿ ನೀರೇ ಬಾಬಾರೆ. ಚಂದುಳ್ಳಿ ಹೆಣ್ಣೆ ತೊಂಡೆಯ ಹಣ್ಣೆ ತಂಗಾತಿ ಎನ್ನೇ ಸಿಂಗಾರಿ ಅಹಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವೈಯಾರಿ ನೀರೇ ಬಾಬಾರೆ. ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಸಿಂಗಾರಿ. ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಸಿಂಗಾರಿ.
ಆತ್ಮಹತ್ಯೆಗೆ ಯಾಕಮ್ಮ ಪ್ರಯತ್ನಿಸಿದ್ರಿ? ದುಷ್ಟ ಜನರ ಹಿಂಸೆಗೆ ಹೆದರಿ ಹತ್ತಿರದಲ್ಲಿದ್ದವರೆಲ್ಲ ಹೆದರಿ ಹೊರಟು ಹೋದ್ರು. ನಾನು ಒಂಟಿಯಾದೆ. ನೀನು ಯಾರಮ್ಮ? ಅನಾಥೆ, ದಿಕ್ಕಿಲ್ಲದವಳು. ನಾನು ಹಾಗೆ, ನನಗೆ ದಿಕ್ಕಿದ್ದು ಈಗಿಲ್ಲದಾಗಿದೆ. ಆದ್ರೆ ಅದಿರಲಿ, ನೀನ್ಯಾಕೆ ಇದಾರೆ ಇಲ್ಲಿ ಬಂದೆ? ವಯಸ್ಸಿಗೆ ಬಂದು ನಾನು ಕೆಟ್ಟ ನೋಟಕ್ಕೆ ಹೆದರಿ ಹೀಗೆ ತಿರುಗ್ತಿದ್ದೀನಮ್ಮ. ಹೆದರಬೇಡ ಮಗಳೇ, ನಾನು ನಿನಗೆ ದಿಕ್ಕಾಗಿರ್ತೀನಿ, ನೀನ್ ನನಗೆ ಆಸರೆ ಆಗಿರು. ಅಮ್ಮ, ತಾಯಿ ಇಲ್ಲದ ನನಗೆ ನೀವು ತಾಯಿಯಾಗಿ ಸಿಕ್ಕಿದ್ದೀರಿ. ಹಾಗಲ್ಲಮ್ಮ, ಕಣ್ಣಿಲ್ಲದ ನನಗೆ ನೀನು ಕಣ್ಣಾಗಿ ನನಗೆ ಸಿಕ್ಕಿದೀಯ. ಅದಿರಲಿ, ಆದ್ರೆ ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ನಿಮ್ ಹಿಂದೆ ನಾನು ಭಿಕ್ಷೆ ಬಿಡ್ತೀನಿ, ನಡೀರಮ್ಮ. ನಿನಗೆ ಯಾರು ಹೇಳಿದ್ರು ಮಗಳೇ ಈ ಕೈಗಳು ಕೊಡೋ ಕೈಗಳು ಅಂತ? ಇಲ್ಲಮ್ಮ, ಯಾವಾಗಲೂ ಬೇಡೋ ಕೈಗಳೇ. ನಾನ್ ನಿಮ್ಮನ್ ಹೇಳಿಲ್ಲಮ್ಮ, ಏನೋ ನೆನಪಾಯ್ತು ಹಾಗೆ ಹೇಳ. ನೀವು ತಿನ್ನಿಮ್ಮ. ನೀನು ತಿನ್ನ, ಅದನ್ನ ನೀವು ತಿನ್ನಿಮ್ಮ. ಯಾರೋ ಹಸ್ತು ಬಂದ ಹಾಗಿದೆ, ಎನ್ನ ಅವ್ರಿಗೆ ಹಾಕ್ಬಿಡಮ್ಮ. ನೋಡು ಮಗಳೇ, ಬೇಡೋ ಕೈಗಳು ಕೊಡದೇ ಆಗ್ಲಿ ಅಂತ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬನ್ನಿ. ಯಾರಪ್ಪ ನೀನು? ಉತ್ತರ ಹೇಳಷ್ಟು ಚೈತನ್ಯವಿಲ್ಲದೆ ಇರೋ ಹಾಗಿದೆಮ್ಮ. ಬನ್ನಿ ಬನ್ನಿ. ಅಯ್ಯೋ, ನೀರು ಚೆಲ್ಲ ಹೋಯ್ತಲ್ಲಮ್ಮ, ಬೇರೆ ತಗೊಂಡ್ ಬರ್ತೀನಿ. ತುಂಬಾ ಹಸಿವಾಗಿದೆಯೇ? ಅಯ್ಯೋ ಪಾಪ, ಈ ಹಸಿವು ಅನ್ನೋದು ಒಂದಿಲ್ದಿದ್ರೆ ಮನುಷ್ಯ ಈ ಪ್ರಪಂಚವನ್ನೇ ಕಸುವಾಗಿ ಕಾಣ್ತಾ ಇದ್ದ.
ಆಸೆ ಅಸೂಯೆ ದ್ವೇಷಕ್ಕೆ ಸ್ಥಳವೇ ಇರ್ತಿರ್ಲಿಲ್ಲ. ಯಾರು ಪಾಪವನ್ನೇ ಮಾಡದೆ ಪುಣ್ಯವಂತರಾಗ್ತಿದ್ರು. ಬಡವ ಭಾಗ್ಯವಂತ ಅನ್ನೋ ಭೇದ ಇರ್ತಿರ್ಲಿಲ್ಲ ಅಲ್ವೇ. ತಿನ್ನು ತಿನ್ನಪ್ಪ, ನೀನು ಇಲ್ಲದೆ ಹ್ಯಾಕ್ ತಿಂತಿದೀಯಪ್ಪ. ಗಂಟು ಸಿಕ್ಕೊಂಡಿ ಸ್ವಲ್ಪ ತಡಿ. ಏನಮ್ಮ, ನಾ ಎಲ್ಲ ಅನ್ನವನ್ನು ತಿನ್ಬಿಡ್ತಲ್ಲ. ಇಲ್ಲಿಗೆ ಬಂದಿದ್ ಮನುಷ್ಯ ಎಲ್ಲಿದ್ದಾನಮ್ಮ? ಇನ್ನೇ ಕೂತಿದ್ದಾರೆ. ಅವರಿಗೆ ಅವರನ್ನ ಅರಿತುಕೊಂಡಷ್ಟು ಶಕ್ತಿ ಇಲ್ಲ ಅಂತ ಕಾಣುತ್ತೆ. ಪಾಪ, ಯಾವ ಸಂಕಟದಿಂದ ಹಾಗಾಗಿದ್ದಾನು? ಹಸಿದು ಬಂದ ನಿರ್ಭಾಗ್ಯನಿಗೆ ತಿನ್ನೋದಕ್ಕೆ ಏನೂ ಇಲ್ಲದ ಹಾಗಾಯ್ದಲ್ಲ. ಏನಾದ್ರೂ ಒಂದಿಷ್ಟು ಹಣ್ಣು ಹಂಪಲು ತಂದ್ಕೊಡ್ತೀನಿ. ಮೊದಲು ಅದನ್ನು ತಿಂದು ಸುಧಾರಿಸ್ಕೊಳ್ಳಿ, ಆಮೇಲೆ ಪಕ್ಕದ ಹಣ್ಣಿಗೆ ಹೋಗಿ ಒಂದಿಷ್ಟು ಅನ್ನ ಬೇಡಿ ತರ್ತೀನಿ. ಹಾಗೆ ಮಾಡಮ್ಮ. ಯಾರದು? ಯಾರು ಬಿದ್ದವರು ನೋಡಪ್ಪ? ಅದು ಯಾರು ಬಿದ್ದವರು? ಇದಕ್ಕೆ ಯಾರು ಮಾತಾಡೋದಿಲ್ಲ. ಸ್ವಾಮಿ ಪ್ರತ್ಯಕ್ಷರಾಗಿದ್ದಾರಮ್ಮ. ಅಯ್ಯೋ ಪಾಪ, ಇಲ್ಲಿದ್ದಾನಮ್ಮ ಸ್ವಾಮಿ. ಸ್ವಾಮಿ, ಯಾರು ಯಾರದು? ಅಶೋಕ, ಅಶೋಕ, ಏನಾಯ್ತಪ್ಪ? ಅಮ್ಮ, ಏನಿಲ್ಲ ಅಮ್ಮ, ಏನಿಲ್ಲ ಅಮ್ಮ. ಮಲ್ಲಿಕ, ನಮ್ಮ ತಾಯಿ ನಿನಗೆ ಹೇಗೆ ಸಿಕ್ಕಿದ್ರು? ದೇವರ ದಯದಿಂದ ಇವರ ಮರೆಯಲ್ಲಿ ನನ್ನ ರಕ್ಷಣೆ ಮಾಡಿಕೊಂಡೆ. ಆದ್ರೆ ಇವರು ನಿಮ್ಮ ತಾಯಿ ಅಂತ ನನಗೆ ತಿಳಿದಿರಲಿಲ್ಲ. ಅಶೋಕ, ಈಕೆ ಈಕೆ ಯಾರಪ್ಪ? ಯಾರು ಈಕೆ? ಅಮ್ಮ, ಈಕೆ ವಿಜಯನಗರದ ಮಂತ್ರಿ ಮಗಳು, ಹೆಸರು ಮಲ್ಲಿಕ. ಅಮ್ಮ, ಮಕರ ಸಂಕ್ರಮಣಕ್ಕಿನ್ನು 5 ದಿವಸಗಳು ಉಳಿದಿದೆ. ಆದಷ್ಟು ಬೇಗ ನಾವು ಶಿವಗಂಗೆ ಸೇರ್ಬೇಕು. ಬಾ ಅಮ್ಮ, ಹೊರಡೋಣ. ದಾರಿಯಲ್ಲಿ ಬರೋ ಆಪತ್ತುಗಳನ್ನ ಎದುರಿಸೋದಕ್ಕಾಗತ್ತೇನಪ್ಪ? ನನ್ನ ಕಣ್ಗಳು ಬರದೇ ಇದ್ರೂ ಚಿಂತೆ ಇಲ್ಲ, ನೀನ್ ಸುಖವಾಗಿರು. ಎರಡು ಜೀವಗಳ ರಕ್ಷಣೆ ಭಾರ ನೆನಪು ಬಿದ್ದಿದೆ. ಅಮ್ಮ, ನಿನ್ ಕಣ್ಣುಗಳು ಬಂದದ್ದನ್ನು ನೋಡೋದಕ್ಕೋಸ್ಕರ ಎಂಥ ತೊಂದರೆ ಬಂದರೂ ಎದುರಿಸಬಲ್ಲೆ ಅಮ್ಮ. ನಡಿಯಮ್ಮ, ಹೋಗೋಣ. ಮಲ್ಲಿಕ, ಆಮೇಲೆ ನಿಮ್ ತಂದೆ ವಿಚಾರ. ಪಾಪ, ಈ ಅನಾಥನ ಜೊತೆ ಏನಪ್ಪ? ಯಾರಮ್ಮ ಇದ್ದ? ಯಾರೋ ಪಾಪ, ಈತನಿಗೆ ಈ ಪ್ರಪಂಚದ ಜ್ಞಾನವೇ ಇಲ್ಲ. ಇಲ್ಲಿ ಒಬ್ಬಂಟಿನಾಗಿ ಬಿಟ್ಟು ಹೋಗೋದು ಸರಿಯಲ್ಲ. ಶ್ರೀ ಗಂಗಾಧರ ನೀ ದೇವಾದಿ ದೇವ, ಶ್ರೀ ಗಂಗಾಧರ ದಯ ತೋರು ಜೀಯ ದಯಾ ಸಾಗರ, ಕಾಯೋ ಎಮ್ಮ ದೇವಾದಿ ದೇವ ಶ್ರೀ ಗಂಗಾಧರ. ನಂಬಿದೆ ನಿನ ಪಾದ ಗಿರಿಜಾವರ, ತಂದೆಗೆ ಮತಿ ನೀಡು ಕರುಣಾಕರ. ನಂಬಿದೆ ನಿನ ಪಾದ ಗಿರಿಜಾವರ, ತಂದೆಗೆ ಮತಿ ನೀಡು ಕರುಣಾಕರ. ನಿನ್ನ ನೋಡುವ ಕಂಗಳ ಜನನಿಗೆ ಕರುಣಿಸು ಹೇ ಪರಮೇಶ. ನಿನ್ನ ನೋಡುವ ಕಂಗಳ ಜನನಿಗೆ ಕರುಣಿಸು ಹೇ ಪರಮೇಶ. ಪಾಪಹರ ಶಿವ ಗಂಗಾವಾಸ, ಪಾಪಹರ ಶಿವ ಗಂಗಾವಾಸ, ಪಾರು ಮಾಡ ಜಗದೀಶ. ದೇವಾದಿ ದೇವ ಶ್ರೀ ಗಂಗಾಧರ ನೀ, ದೇವಾದಿ ದೇವ ಶ್ರೀ ಗಂಗಾಧರ, ಗಂಗಾಧರ.
ಈ ತೀರ್ಥವನ್ನು ಕಣ್ಣಿಗೆ ಹಚ್ಚಿಕೋ ತಾಯಿ. ಸಕಲ ಪಾಪ ನಿವಾರಕ ನಿಖಿಲ ಜನನಾಯಕ ಗಂಗಾಧರ. ಅಶೋಕ, ಅಶೋಕ, ಅಮ್ಮ, ಅಶೋಕ, ಅಮ್ಮ, ಕುಮಾರ. ಇದಾದರೆ ಮಂತ್ರಿಗಳಿಗೆ ಪ್ರಾಣಾಪಾಯ ಬಿಡಿ ಕುಮಾರ. ಇಲ್ಲ, ದಣಿ ಮಾಡಿಸ್ಕೊಡ್ತೇನೆ, ನಾನೇ ಮುಂದಾಗಿ ಹೋಗುತ್ತೇನೆ. ಕುಮಾರ ಗಂಗಾಧರ, ನನ್ನ ಕುಮಾರ ನನ್ನ ರಕ್ಷಿಸು ತಂದೆ. ಪಾಪಗಳನ್ನು ನಿರ್ಧರಿಸುವುದು ಸಾ, ನಾನು ಯಾವ ಪಾಪಕ್ಕೂ ಮನಗೊಟ್ಟವನಲ್ಲ. ಜಗದೀಶ್ವರ, ಹೀಗಿದ್ದು ನನಗೇಕೆ ಅನೀತಿಯ ಸಾವು? ಯಾವ ಪಾಪಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿರುವೆ ತಂದೆ? ಯಾವ ಪಾಪಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿರುವೆ? ಅಮ್ಮ ಮಲ್ಲಿಕಾ, ಅಮ್ಮ ಮಲ್ಲಿಕಾ, 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 ಮಲ್ಲಿಕಾ. ನಿನ್ನ ಈ ಸ್ಥಿತಿ ನೋಡುವ ಹಾಗೈತೆ. ಪ್ರಪಂಚದಲ್ಲಿ ನ್ಯಾಯ ನೀತಿಗಳಿದೆಯೇ? ಸತ್ಯ ಧರ್ಮಗಳಿದೆಯೇ? ಇಲ್ಲ, ಇದ್ದಿದ್ದರೆ ನಿನ್ನಂಥವರಿಗೆ ಈ ಮರಣ ಸುಳ್ಳು ದೊರಕುತ್ತಿರಲಿಲ್ಲ. ಮಲ್ಲಿಕಾ, ಈಶ್ವರನೊಬ್ಬ ನಿಂತಿದ್ದರೆ ಇಂಥ ದುರ್ಮಾರ್ಗಗಳು ನಾಶವಾಗುತ್ತಿದ್ದರು. ಆಗುತ್ತಾರೆ, ಆಗುತ್ತಾರೆ. ನಿನ್ನ ತಂದೆ ಸಾಯುವ ಮುನ್ನ ನಾನು ನಿನ್ನ ಕೈ ಹಿಡಿಯುವುದನ್ನು ನೋಡಿ ಅಂದವಾಗಿ ಸಾಯಲಿ. ಹಾಕಿರಿ ಶ್ವಾಸಕ್ಕೆ, ಆ ಕೆಂಗಾಡುಗಳು ಬಚ್ಚಿ ಹೋಗಲಿ, ಪ್ರಾಣ ಬಚ್ಚಿ ಹಾರೆ ಹೋಗಲಿ. ಏಕಿಲ್ಲ ಮಲ್ಲಿಕಾ, ನೀನು ಬರುವೆ ಎಂದೇ ನಾನು ನಿರೀಕ್ಷಿಸಿದ್ದೆ. ನಿನ್ನ ನಿರೀಕ್ಷೆ ತಪ್ಪಾಗಲಾರದು. ನಿನ್ನ ಪೈಶಾಚಿಕ ವೃತ್ತಿಗೆ ಇದ್ದ ಶ್ರೀ ಇನ್ನು ನಿನ್ನ ಜೀವ ಉಳಿಯಲಾರದು. ಏನಂದೆ? ಓಡಿ ಹೋಗ್ಬೇಕೆ? ಏಕೆ? ಇನ್ನು ಬದುಕಿ ಅನುಭವಿಸಬೇಕಾದೇನಿದೆ ಮೋಹಿನಿ? ಛಲಕ್ಕಾಗಿ ಬಾಳಿದೆ, ಛಲವನ್ನು ಸಾಧಿಸಿದೆ, ಇನ್ನು ನೀನು ಉಳಿದು ಎಲ್ಲರಿಂದಲೂ ಛೇತು ಅನ್ನಿಸಿಕೊಂಡು ಕೊರಗುತ್ತಾ ಬದುಕಬೇಡ. ಹಾಗಾದ್ರೆ ಈಗ ನನ್ನ ಕರ್ತವ್ಯ, ನನ್ನ ದೈವ, ಸರ್ವ ದುಃಖಗಳಿಂದಲೂ ದೂರ ಮಾಡುವ ಏಕಮಾತ್ರ ದೈವ ಮೋಹಿನಿ, ಛಲದಲ್ಲಿಯೇ ನಿನ್ನ ಬದುಕು ಅಂತ್ಯವಾಗಲಿ.
ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ. ಕುಮಾರ ಅಮ್ಮ ಗಂಡುಲಿ ಬಾಬಾ